ಜಾತ್ರೆನಾ? ನೀ ಅನ್ಕಂಡಾಗೆ ಜಾತ್ರೆ ಚೆಂದಾಗ ಆಯ್ತಲ್ಲ. ಬಹಳ ಸಂತೋಷವಾಯ್ತು ಧರ್ಮಣ್ಣವ್ರೆ. ಆ ದೇವ್ರ ಕಿರೀಟನ ಭದ್ರವಾಗಿ ಮಡಗಿದಿರಲ್ಲ. ಆಯ್ತು, ನಿನ್ನದ್ರ ದರ್ಶನ ಬರೋ ವರ್ಷವೇ ಎಲ್ಲ ಅವನಿಚ್ಛೆ, ನಮ್ಮದೇನದೆ. ನಮಸ್ಕಾರನಪ್ಪ. ನಮಸ್ಕಾರ. ಎಲ್ಲಿ ಬಹಳ ದಿವಸದಿಂದ ಕಾಣ್ಲಿಲ್ಲ ನೀನು. ಹಾ, ಚೆನ್ನಾಗಿದೀಯಾ? ಏನ್ ಸಮಾಚಾರ? ನಿಂತ್ಕೊಪ್ಪ, ಯಾಕೆ ಹಿಂದೆ ಕೂತೀಯ? ಏನೇ ಆದ್ರೂ ಬುದ್ಧಿ, ನಾವು ಎಷ್ಟು ಸಲ ಅಂದ್ರಪ್ಪ ನಾನು ನಿಮ್ಗೆ ಹೇಳೋದು, ಈ ಮೇಲು ಕೀಳು ಅನ್ನೋದನ್ನ ಬಿಟ್ಬಿಡಿ ಬಿಟ್ಬಿಡಿ. ಭೂಮಿ ಮೇಲೆ ಹುಟ್ಟಿದ ಮೇಲೆ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಕಣೆಯ. ಎಲ್ಲರೂ ನಿಮ್ಮಂಗೆ ಹೇಳ್ ತಿಳ್ಕೊಂಡವ್ರೆ ಅಯ್ಯ ಅವರೇ. ಆ ಕಾಲನೂ ಬಂದೇ ಬರುತ್ತಪ್ಪ.
ಅಶೋಕರೇ. ಓಹೋ, ಏನಪ್ಪ ನಿಮ್ಮಪ್ಪ ಹೆಂಗಿದ್ದಾರೆ? ಒಳ್ಳೆ ಟೈಮ್ನಾಗೆ ನಮ್ಮ ಅಯ್ಯನ ತಿಳುವಳಿಕೆ ಕೊಟ್ಟಿರಿ ಸೌಕರ್ರೆ. ಈಗೀಗಲಂತೂ ನಮ್ಮ ಅಯ್ಯನ ನಡವಳಿಕೆ ಸಖತ್ತ ಬದಲಾಗ್ಬಿಟ್ಟೈತೆ. ಈ ನಿಮ್ಮ ಉಪಕಾರನ ಹೆಂಗ್ ತಿರುಗಿಸ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಂಗೆ. ನಾನೇ ನಮಃ ಅಂತ ಉಪಕಾರ ಮಾಡಿದೆ ಬಿಡಪ್ಪ. ಒಟ್ಟಿನಲ್ಲಿ ನಮ್ಮೂರಿನ ಜನ ಚೆನ್ನಾಗಿ ಬಾಳಿ ಬದುಕಬೇಕು. ಬೇರೆ ಊರಿನವರು ನಮ್ಮೂರಿನ ಜನರ ನೀತಿ ನೀಯತ್ತು ನಡವಳಿಕೆಯನ್ನು ನೋಡಿ ಅವರು ಕಲಿಬೇಕು ಅನ್ನೋದೇ ನನ್ನ ಆಸೆ. ಅದ್ರ ಹಿಂದೆನೆ ನೀನು ಬರ್ತೀಯ, ನೀನು ನಾನು ಸ್ವಲ್ಪ ಹೊತ್ತು ಮಾತಾಡ್ಬೋದು ಅಂತ ನನ್ನ ಕುದುರೆ ಹಾಗೆ ಮಾಡಿದೆ. ಹೌದು, ನನ್ನ ಹತ್ರ ಅಷ್ಟೊಂದು ವಿಷಯ ಮಾತಾಡೋದೇನಿದೆ? ಅಷ್ಟ ಇಷ್ಟ ಬೆಟ್ಟದಷ್ಟಿದೆ. ಅಷ್ಟೊಂದಿದೆಯಾ? ಅದನ್ನೆಲ್ಲ ನಿಧಾನವಾಗಿ ಆರಾಮಾಗಿ ಕೂತ್ಕೊಂಡು ಮಾತಾಡೋಣ. ಈಗ ಸೀರೆ ಕೊಟ್ಬಿಡು, ಹೊತ್ತಾಯ್ತು ಮನೆಗೆ ಹೋಗ್ಬೇಕು. ಸೀರೆನಾ? ತಗೋ. ಸರಿ, ನೀನ ಉಟ್ಕೋ. ಏ ಚೆನ್ನಿ, ಕೋಪ ಮಾಡ್ಕೋಬೇಡ. ಸರಿ ಬರ್ತೀನಿ. ಲಕ್ಷ್ಮಿ, ಇನ್ಮೇಲೆ ಅವಳು ಸೀರೆ ಎತ್ಕೊಂಬರ್ಬೇಡ, ಕೋಪ ಮಾಡ್ಕೋತಾಳೆ. ಅದಕ್ಕೆ ಬದಲಾಗಿ ನಾನೇ ಒಂದು ಸೀರೆ ಕೊಡ್ತೀನಿ, ತಗೊಂಡಾಗ ಅವಳು ಕೊಡು. ಹಾ, ಹಾ.
ನನ್ಗೆ ಅಕ್ಕಿ ಸರಿಯಿಲ್ಲ ಬಿಡು. ರುದ್ರ ನನಗೆ ಕೈ ಸರಿಯಿಲ್ಲ ಬಿಡು. ರಾಗಿ ಬೀಸೋ ಅಂದ್ರೆ ನೀನು ಕುತ್ತರಿ ರಾಗಿ ಬೀಸೋ ಅಂದ್ಯಪ್ಪ ರಾಗಿ ಬೀಸೋ ನನ್ನ ಮಗನೇ, ನನ್ನೇನ್ ಬಳೆ ತೊಡ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನ ರಾಗಿ ಬೀಸೋದಕ್ಕೆ? ಬೇಕಾದ್ರೆ ನೀನೇ ಬೀಸ. ನನ್ನೇನ್ ಸೀರೆ ಉಟ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನಿ ನಮ್ಮ ಮಗನೇ? ಅಮ್ಮ ಎಲ್ಲ ಈ ನಿನ್ ಮಗ ರುದ್ರ ಪ್ರತಾಪ ಮಾಡಿದ್ರೆ ನಮ್ಮ ಅಮ್ಮ ಊರಿಗೆ ಬರ್ತಾ ಇದ್ದೀನಿ. ಏನೋ ಇವನು ಒಬ್ಬನ ಹತ್ರ ಕುದುರೆ ಇರೋದು ಅನ್ನೋ ತರ ಟಕ 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 ಬಂದು ನನ್ನ ಮೈಯಾರ ಮೈಯೆಲ್ಲ ಮುರಿದ್ಬಿಟ್ಟ. ಏನೋ ಪಟ್ಟಣಕ್ಕೆ ಹೋಗಿದ್ದಾನೆ, ಗಟ್ಟು ಮುಟ್ಟಾಗಿದ್ದಾನೆ ಇಲ್ವ ಅಂತ ಹೋಗಿ ತಪ್ಪಿಕೊಂಡ್ರೆ ಬೇಡ. ಆದ್ರೆ ಇವಾಗ ನಾನು ನಿನ್ನ ಹತ್ರ ಜಗಳ ಕಟ್ಟಿ ಎಷ್ಟು ವರ್ಷ ಅಂತ ನೀನು ಹೀಗೆ ರಾಗಿ ಬೀಸ ತಕ್ಕೋತಿರ್ತೀಯ? ಒಳ್ಳೆ ಹಳ್ಳಿಲೆಲ್ಲ ಕೊಲೆ ಬಸಂತರ ಓಡಾಡ್ತಿರ್ತಾನೆ, ಅಂದ್ರೆ ಮದುವೆ ಮನೆ ಮುಂತಾದ ಹಾಕ್ಬಾರ್ದು. ಅವನೇ ಕೇಳಬಹುದು ಯಾರು ನಿನ್ ಮಗನ? ನನಗೆ ಹೆದರ್ಕೆಲ್ಲ ಕೇಳ್ತೀನಿ. ಯಾವಾಗ್ಲೋ ನಿನ್ ಮದುವೆ ತಾಯಮ್ಮ ಹಸಿವು ನನಗೆ ರೊಟ್ಟಿ ಬೆಣ್ಣೆ ನೀಡು ತಾಯೇ, ಹಸಿವೆಯನ್ನು ತಾಳಲಾರೆ ಕಾಪಾಡು ತಾಯೇ. ಕಬಲ ತಾಯೇ ರೊಟ್ಟಿ ಬೆಣ್ಣೆ ತಗೊಂಡಿರ್ತೀನಿ. ಹುಡುಗಿ ನೋಡ್ಕೊಂಡಿದ್ದೀನೋ ಯಾರು ಯಾರು ಆಫೀಸಿ ಹೇಳ ನನ್ಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೆ ನಿನ್ನ ಅತ್ತೆ ಎಂತದ್ದು ಅಂತ. ಯಾವ್ದೋ ಒಂದು ಒಳ್ಳೆ ಕರ್ರಿಗೆ ದಪ್ಪಗೆ ಒರೆಸ್ಕೊಂಡು ನೋಡ್ಕೊಂಡಿದ್ಯಾ ಅಂತ. ಹೆಂಗಿದೆ ಗೊತ್ತಾ? ಯಾಕೋ ಒಳ್ಳೆ ಕುದುರೆ ತರ ಇದ್ದಾನೆ ನಾನು. ರತಿ ರತಿ ಇದ್ದಾಗಿದ್ದಾರೆ. ಯಾರ ಹುಡುಗಿ ಯಾರೋ ಹೇಳೋದು ನಿಮ್ಗೆ ಕಷ್ಟ ಆಗುತ್ತೆ. ಯಾಕ ಈಗ ತಾನೆ ಈ ಮನ್ಮಥ ಈ ಹಳ್ಳಿಗೆ ಬಂದಿದ್ದಾನೆ. ಆ ರತಿ ಈ ಮನ್ಮಥ ನೋಡಿ ಪ್ರೀತಿಸಿದ್ರೆ ನೀನು ರತಿ ಅಲ್ಲ ಕಣ, ಚೆನ್ನಿ ಕಣ. ಚೆನ್ನಿ ಚೆನ್ನಿ ಅಂದ್ರೆ ಅದೇ ನಮ್ಮ ರಾಮನನ್ನ ಮಗಳು. ಧರ್ಮಪ್ಪರೇ, ನೀವು ಈ ಊರಿಗೆ ಧರ್ಮರಾಜರು ಇದ್ದಂಗೆ. ನಿಮ್ಮಂತ ದೊಡ್ಡ ಮನುಷ್ಯರಿರೋದ್ರಿಂದಲೇ ನಮ್ಮೂರಿಗೂ ಒಂದು ತೂಕ, ಬೇರೆ ಗ್ರಾಮದವರಿಗೆ ನಮ್ಮ ನೋಡಿದ್ರೆ ಒಂದು ಗೌರವ. ನಂದೇನೈತೆ ಮಹಾಭದ್ರಣ್ಣ, ಹತ್ತು ಜನ ನಿಮ್ಮಂತ ದೊಡ್ಡವರು ಬೆವರು ತೋರಿಸಿ ಮುತುವರ್ತಿ ವಹಿಸಿ ಓಡಾಡೋದ್ರಿಂದಲೇ ನನಗೂ ಒಂದು ಮರವಾದೆ. ಹೂವಿನ ಜೊತೆ ನಾರು ಸ್ವರ್ಗಕ್ಕೇರ್ತಂತಲ್ಲ. ಅಂಡ್ ಅಂತ ದೊಡ್ಡ ಮಾತು ಬೇಡಿ ಧರ್ಮಣ್ಣವ್ರೆ, ನಲ್ಲ ನಿಮ್ ಮೇಲು ಉಸ್ತುವಾರಿ ಇಲ್ಲದೆ ಇದ್ರೆ ಅತ್ತಿಟ್ ಕಡ್ಡಿ ತಳ್ಳಾಡಲ್ಲ. ಅಪ್ಪ ಓಹೋ ನಮಸ್ಕಾರ. ಏ ವಿನೋದ್ ಯಾವಾಗಪ್ಪ ಬಂದೆ ಪಟ್ಟಣದಿಂದ? ಈಗ ತಾನೇ ಬಂದೆ. ಬಂಗಿಗಿಂಗೆ ಹೊಡೆದಿದ್ದೀಯನು? ಬೆಳಗ್ಗೆನೆ ಬಂದ, ನಮ್ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ಬರ್ತಾ ಇದ್ದೀವಿ. ಅಲ್ಲ ಇಲ್ಲಿಗೆ ಈಗ ತಾನೇ ಬಂದೆ ಅಂದೆ. ಏನಪ್ಪ ವಿನೋದ ನಿನ್ನ ಓದಿದ್ದೇನು ಮುಗಿತ? ವಿದ್ಯೆ ಮುಗಿಯೋದು ಅಂದ್ರೆ ಏನ್ ಗೋರಣ್ಣ? ಹತ್ತು ವರ್ಷ ಗೇವೆ ಮಾಡಿದ್ರು, ಹನ್ನೊಂದನೇ ವರ್ಷ ಬೇಸಾಯ ಮಾಡ್ಬೇಕಾದ್ರೆ ಹೊಸ್ದಾಗ ಇರಲ್ಲ. ಹಂಗೇನೆ ಏನಂತೀಯ? ಕರೆ, ನಮಗ್ ಸಾಕು ಅನ್ನಿಸ್ದಾಗ ನಾವು ಓದ್ ಮುಗಿಸ್ಕೋಬೇಕು ಅಷ್ಟೇ. ಅದ್ಯಂಗಾರ ಆಗ್ಲಿ, ನಮ್ ಹಿರಿಯರ್ ಗಳಿಸ್ಕೊಂಡು ಬಂದಿರೋ ಹೆಸರನ್ನ ಹೆಂಗಾರ ಮಾಡಿ ಉಳಿಸ್ಬಿಟ್ರಪ್ಪ ಸಾಕು. ಅದ್ರಲ್ಲಿ ಅನುಮಾನವೇ ಪಡಬೇಡಿ, ನಮ್ ರುದ್ರ ವಿನೋದ ಆ ಹೆಸರು ಉಳಿಸೇ ಉಳಿಸ್ತಾರೆ. ಧರ್ಮಪ್ಪನವ್ರೆ, ಈ ಸಾರಿ ನಮ್ಮೂರಿನ ಜಾತ್ರೆನ ಬಹಳ ಅದ್ದೂರಿಯಾಗಿ ಮಾಡ್ಬೇಕು. ಹಗ್ಲು ರಾತ್ರಿ ನಿಯತ್ತಿಂದ ದುಡಿತಿರೋ ನಿಮ್ಮಂತ ಮುಖಂಡ್ರು ಇರ್ಬೇಕಾದ್ರೆ ಎಂತ ವೈಭವತ್ತೆ ಇರ್ಬೇಕಾದ್ರೂ ಹೊರಡಿಸ್ಬೋದು. ವಾದ ವರ್ಷಕ್ಕಿಂತ ಇನ್ನು ಮಜಬೂತಾಗೇ ಮಾಡವ. ಆ ಸ್ವಾಮಿ ಕೃಪೆಯಿಂದ ಎಲ್ಲ ಕೆಲಸಗಳು ಹೂವೆತ್ತದಂಗೆ ಸಲೀಸಾಗಿ ಆಗ್ತಾ ಇದೆ. ಈ ತನಕ ಒಂದು ತೊಂದ್ರೆನೂ ಇಲ್ಲ. ನಮ್ಮ ಹಳ್ಳಿನಲ್ಲಿ ತೊಂದ್ರೆ ಅಂದ್ರೇನು? ನಿನ್ನಂತ ಒಳ್ಳೆ ಕಟ್ಟುಮಸ್ತಾದ ಐದ ನಮ್ಮ ಹಳ್ಳಿಗೆ ಇರ್ಬೇಕಾದ್ರೆ ನಮ್ಗೇನ್ ಚಿಂತೆ ಐತಪ್ಪ? ವಿನೋದ ಬಂದ್ಮೇಲೆ ನನಗಿನ್ನಷ್ಟು ಸಾಕತ್ ಬಂದ್ಬಿಟ್ಟಿದೆ. ನೀವು ಹಿರಿಯರು ಹಿಂಗ್ ಮಾಡಿ ಅಂದ್ರೆ ಸಾಕು, ಸುತ್ತಮುತ್ತಲಿನ ಹತ್ತಳ್ಳಿ ಜನನು ಈ ವರ್ಷದ ನಮ್ಮೂರಿನ ಜಾತ್ರೆ ಉತ್ಸವನ ಬಾಯಿ ತುಂಬಾ ಕೊಂಡಾಡ್ತಿರ್ಬೇಕು. ಅಷ್ಟೇ ಅಲ್ಲಪ್ಪ,
ಪ್ರತಿ ವರ್ಷದಾಗೆ ಜಾತ್ರೆ ಮುಂದೆ ನಡೆಯೋ ಎಲ್ಲಾ ಪಂದ್ಯಗಳಲ್ಲೂ ನೀವೇ ಗೆದ್ದು ನಮ್ಮ ಊರಿನ ಗೌರವನ ಕಾಪಾಡಬೇಕು. ಗೊತ್ತಾಯ್ತು, ಇನ್ನು ರಾಮಣನ ಮನೆ ಒಂದು ಬಾಕಿ ಇದೆ ಹೇಳಕ್ಕೆ. ರಾಮಣನ ಮನೆಗ ರಾಮಣನ ಮನೆಗೆ ನಿಮಗೆ ಯಾಕೆ ತೊಂದ್ರೆ? ನಾನು ಹೇಳ್ಬಿಡ್ತೇನೆ. ಅಬ್ಬ, ನನಗೊಂದು ಕೆಲಸ ಕಮ್ಮಿ ಆಯ್ತು. ನಾವು ಬಂದ್ಮೇಲೆ ನಿಮ್ಗೆ ಎಲ್ಲ ಕೆಲಸನೂ ಕಮ್ಮಿ ಆಗುತ್ತೆ. ಹೌದು ಹೌದು ಹೌದು. ನಾನು ಧರ್ಮಣ್ಣರೇ ಬರ್ತೀನಿ. ನಮಸ್ಕಾರ. ಬನ್ನಿ ಅಪ್ಪ. ರುದ್ರ ರಾಮಣ್ಣನ ಮಾವನ ಮನೆಗೆ ಹೋಗಿದ್ದು ಜಾತ್ರೆ ವಿಷಯ ಹೇಳಕ್ಕಲ್ಲ, ಅದೊಂದ್ ನೆಪ ಅಷ್ಟೇ. ಓ ಎಲ್ಲೆಲ್ಲ ಯಾಕೆ ನಾನು ಹುಡುಕಾಟ ಆಗ್ಲಿ? ನಿನ್ ನೋಡಿದಾಗ ಮಾತ್ರ ಸ್ವಲ್ಪ ಚೆಲ್ಲಾಟ ಆಡೋಣ ಅನ್ಸುತ್ತೆ. ನೋಡು ಹಂಗೆಲ್ಲ ಚೆಲ್ಲಾಟ ನಾ ತಿಕ್ಕೋಬಿಡ. ಯಾಕೆ ನೀನು ತಿಕ್ಕೋತೀಯ? ನಿನ್ ಮಾತು ಕೇಳ್ಬೇಕು ಅಂತ ದಿನ ಎಲ್ಲ ಕಾಯ್ತಾ ಇರ್ತೀನಿ. ನೀನ್ ಸಿಕ್ಕದಾಗ ಸಿಡ್ಕಂತ ಸಿಡ್ಕೋತೀಯ. ಇವತ್ತಾದ್ರೂ ಖುಷಿಯಾಗೊಂದ್ ಎರಡು ವಿಷಯ ಹೇಳ್ಬಾರ್ದೆ? ಏನು ಖುಷಿಯಾಗ ಮಾತ ಹೇಳ್ತೀನಿ. ಹೇಳು ಹೇಳು. ಹೇಳ ಹೇಳು ಮತ್ತೆ. ಜಾತ್ರೆ ದಿನ ಹೇಳ್ತೀನಿ. ನಿಜವಾಗ್ಲೂ? ನಿನ್ ನಾಳೆ. ನಾನು ನಿನಗೆ ಖುಷಿಯಾದಂತ ವಿಷಯ ಹೇಳ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಏನು ನೀನು ನನ್ನ ಖುಷಿಯಾದ ಮಾತ ನೀನು ಜಾತ್ರೆ ದಿನ ಹೇಳ್ತೀನಿ ಅಂದಿಯಲ್ಲ, ನಾನು ಜಾತ್ರೆ ದಿನ ಹೇಳ್ತೀನಿ. ಇಲ್ಲೇ ಹೇಳ್ಬಿಟ್ರ ನನ್ ನಾಚಿಕೆ ಆಗುತ್ತಲ್ಲ. ನಾನು ಹೇಳಲ್ಲ, ನಾ ಹೇಳಲ್ಲ, ನಾನು ಹೇಳಲ್ಲ, ಹೇಳಲ್ಲ. ವಾ ಅದ ಅದು ಅದು ಬಂದು ಮಾವ. ಅದೇ ಧರ್ಮಪ್ಪನವ್ರ ಮನೆಗೆ, ಅದು ಧರ್ಮಪ್ಪನವ್ರ ಮನೆಗೆ ಭದ್ರಪ್ಪನವ್ರು ಅವ್ರು ಬಂದಿದ್ರು. ವಿನೋದ ಬಂದ, ವಿನೋದ ಬಂದ. ಆಮೇಲೆ ಇದು ಜಾತ್ರೆ ಅದು ಮಾವ, ಜಾತ್ರೆ. ಅಯ್ಯೋ ಪಂದ್ಯ ನಾನ್ ಬಿಡ್ತೀನಿ ಮಾವ ಪಂದ್ಯ. ಅದು ನಾನು ಈ ವಿಷಯ ನಿಮ್ಗೆ ಹೇಳೋದು ಅಂತ, ಅದೇ ನಾನ್ ಹೇಳ್ತೀನಿ ಅಂತ ಇದೆ. ನಾನ್ ಬರ್ತೀನಿ. ನಿನ್ ಬಟ್ಟೆ ಹೋಗಿ ಆ ಕಡೆ ಜಾಗ ಇಲ್ವಾ? ಹೋಗ ಆ ಕಡೆ ಒಕ್ಕೋ. ನಾನೇಕೆ ಇಲ್ಲಿಂದ ಹೋಗ್ಬೇಕು? ಹೊಳೆ ನಿಮ್ ಅಪ್ಪಂದ, ನಮ್ಮಪ್ಪಂದ, ನಿಮ್ ತಾತಂದ. ಅದೆಲ್ಲ ನಿಂಗ್ಯಾಕೆ? ತಗೊಂಡ ಆ ಕಡೆ ಒಕ್ಕೋ ಅಂದೆ. ನಾನು ಹೋಗುದೇ ಇಲ್ಲ ಕಣೆ. ಆರಿಂದ ಬಳಸ್ತಾ ಇದ್ದೀನಿ. ನೀವ್ ಕೇಳಿಸ್ತಾ ಇಲ್ವಾ? ನೀನೊಬ್ಳೆ ಗರಂದಾರಿ ಹೆಂಗು ನಾವೆಲ್ಲ ವ್ಯವಸ್ಥೆಗಳು ತಿಳ್ಕೊಬಿಟ್ಟಿದ್ಯಾ? ಒಕ್ಕಿಲ್ವಾ ಆ ಕಡೆ ನಿಮ್ ಬಟ್ಟೆ ಎತ್ಕೊಂಡು? ಇಲ್ಲ ಅಂದ್ರೆ ಏನೇ ಮಾಡ್ತೀನಿ? ಮಿಟುಕ್ಲಾಡಿ ಯಾವಾಗ ಮಿಟುಕ್ಲಾಡಿ? ನಿನ್ ಮಿಟುಕ್ಲಾಡಿ ಕಣೆ, ನಿಮ್ಮಅಮ್ಮ ಮಿಟುಕ್ಲಾಡಿ ಕಣೆ, ನಿಮ್ ಅಜ್ಜಿ ಮಿಟುಕ್ಲಾಡಿ ಕಣೆ. ಲೇ ಇನ್ನೊಂದ್ಸಲ ನೀ ಆದ್ರೆ ಹಿಂಗಂದ್ರೆ ನಿನ್ ಇಲ್ಲ ಅಂತೀನಿ. ನಾನೇ ಹೋಗ್ತೀನಿ ಕೊಡೆ. ಏನೆ ನನ್ ಬಟ್ಟೆ ಬಿಸಾಕ್ತೇನೆ? ಬಟ್ಟೆನೆ ಏನೆ ನಿನ್ನ ಕುಂಬಳಕಾಯಿ ತಕ್ಕಂಗೆ ತಕ್ಬಿಟ್ಟಿನಿ. ಏನಂದೆ ನನ್ನ ತೆಗ್ತೇನೆ? ಏನ್ ಮಾಡ್ತೀನಿ ಬಿಟ್ಲಲ್ಲಪ್ಪ ನನ್ನ. ಏನ್ ಮಾಡ್ತೀನಿ ಗೊತ್ತಾ? ಸೈಕಲ್ ಮುರಿದು ನನ್ನ ಸಾಕ್ತೇನೆ. ತಡಿ ಹೋಗಿ ನನ್ ಗಂಡನ್ ಕರ್ಕೊಂಡ್ಬರ್ತೀನಿ. ಹೋಗಿ ಹೋಗಿ ಅವಳ ಹತ್ರ ಹೇಳಕ್ಕೋದು. ಅವಳ ಗಂಡ ರೌಡಿ ಕಣೆ. ಆ ನಾ ಕಂದೆ ರೌಡಿನ ಬರ್ಲಿ, ಮೆಣಸಿಗೆ ಅವ್ರದಂಗ್ ಹುಡ್ಬಿಡ್ತೀನಿ. ಮಾಡ್ರ ಸ್ನಾನ. ಎದ್ದೇ ಬಂದ್ರೆ ಅದ್ ಯಾವಳೆ? ಅವಳು ನನ್ನಂಟಿ ಮೈ ಮೇಲೆ ಕೈ ಮಾಡೋವಳು. ಅದ್ ಯಾವಳು ಅಂತ ತೋರ್ಸು. ಇವ್ರಾ? ಇವ್ರ್ಯಾರು ಅಲ್ಲ, ಇನ್ಯಾರು ಅಲ್ಲಿದ್ದಲ್ಲಿ ನೋಡಿ. ಏ ಬಜಾರಿ, ನನ್ನಂಟಿ ಮೇಲೆ ಕೈ ಮಾಡ್ತೇನೆ, ಕೈ ಕಾಲು ಮುರಿದು ಬಿಡ್ತೀನಿ. ನೀನ್ ಹೆಂಟಿದ? ಏ ನನ್ ಕೈ ಕಾಲು ಮುರಿತೇನೆ? ಊರ್ ಮಾರಿ. ಏ ಯಾವಳೆ ಊರ್ ಮಾರಿ. ಹೋಗಿ ಹೋಗಿ ಹುಡುಗಿ ಮೇಲೆ ಕೈ ಎತ್ತತಿಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ?
ಅದನ್ನ ಕೇಳಕ್ ನೀನ್ಯಾರೋ ಹೋಗ. ಅಯ್ಯಯ್ಯೋ, ಕರ್ಕೊಂಡು ಬಂದಿದ್ದೀನಲ್ಲ ನನ್ ಕರ್ಮ. ನಿಮ್ಮೂ ಗಂಟು ಅಂತ ಕರ್ಕೊಂಡು ಬಂದಲ್ಲ ನಾನು. ತಗೋ, ಇನ್ಮೇಲೆ ನೀನ್ ಬರ್ಬೇಡ ಬಟ್ಟೆ ಒಗಕ್ಕೆ, ನಿನ್ ಗಂಡನೇ ಕಳ್ಸೋಣ. ಪರವಾಗಿಲ್ವೇ? ಏನ್ ಪರವಾಗಿಲ್ಲ, ನಮ್ಮೂರ್ನ ಗಂಚು ಅಂತ ನೋಡಿದ್ದು ನಿಮ್ಮನ್ನೆ. ಸರಿ, ನಿಮ್ಮ ಹೆಸರು? ವಿನೋದ್ ಅಂತ. ನಿನ್ನ ಹೆಸರು? ಪರವಾಗಿಲ್ವೇ, ನಿಜವಾದ ಹೆಣ್ಣು ಅಂತ ನಾನು ಇವತ್ತೇ ನೋಡ್ತಿರೋದು. ಸರಿ, ಒಡ್ದು ಒಡ್ದು ಸಾಕಾಗಿದ್ದೀರಾ, ಬಂದು ಬೆನ್ನಿನ ಸಂತಸ ಕೊಡ್ತೀನಿ. ದಾಮೋದರ, ಏನ್ ಎಲ್ಲ ಕೆಲಸ ನೀರ ಮಾಡ್ತಾ ಎಲ್ಲಿ ತಂಗಿ? ಅವಳು ಬೆಳಗ್ಗೆ ನದಿ ಸ್ನಾನ ಮಾಡಕ್ ಹೋದವಳು, ಇನ್ನೂ ಬಂದೇ ಇಲ್ಲ. ನದಿಲಿ ನೀರ್ ಮುಗಿಬೇಕು, ಅವಳು ಸ್ನಾನ ಮುಗಿಬೇಕು. ಎಷ್ಟಾಗುತ್ತಪ್ಪ ನಿಧಿ? ಯಾಕೆ ಅವಳು ಸ್ನಾನ ಮಾಡೋದು ನೋಡಕ್ಕ ಆಗ್ತಿಲ್ಲ ನೋಡು. ದೋಸೆ 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 ಬಿಟ್ಟು ಬೇರೆ ನನ್ನ ಹೆಸರೇನಯ್ಯ? ದೋಸೆ ದಾಮೋದರ. ನಮ್ ಹೋಟೆಲ್ ಅದೇ ಸ್ಪೆಷಾಲಿಟಿ, ದೋಸೆನೆ. ಎಷ್ಟು ದೋಸೆ ಬೇಕು ನಿಮಗೆ? ಒಂದು ಸ್ಪೆಷಲ್ ದೋಸೆ. ಅವನ ಹೆಸರೇ ಬೋಂಡಾಕನಯ್ಯ. ನಾನು ಗಿರಾಕಿಗಳ ಜೊತೆ ಒತ್ತಾಡ್ತಾ ಇದೀನಿ, ನೀನ್ ನದಿ ನಿಧಾನ ಸ್ನಾನ ಮಾಡ್ಕೊಂಡ್ ಬರ್ತಾ ಇದೀಯಾ? ಯಾಕೆ ಸತ್ತು ಹೋಗಿದ್ನಲ್ಲ ಅಲ್ಲ, ಪುರಿ ಮತ್ತೆ ಹೆಂಗ್ ಬಂದು ಕಾಲು ಜಗಕ್ ಬಂದ್ಬಿಟ್ಲು. ನಾನ್ ಬಿಟ್ಟಿನ, ನಾನು ಜಗಳ ಕಾಯ್ದೆ. ಜಗಳ ಕಾಯ್ತಾ ಕಾಯ್ತಾ ಇರೇ ಗಂಡಿ ಕರ್ಕೊಂಡ್ ಬರ್ತೀನಿ ಅಂತ ಗಂಡು ಕರ್ಕೊಂಡ್ ಬಂದ್ಬಿಟ್ಲು. ನನ್ಗೆ ಹೇಳಿ ಕಳ್ಸೋದಾಗಿತ್ತ, ಬಗ್ಗೆ ಹಿಡ್ಕೊಂಡ್ ಬಂದು ಒಳ್ಳೆ ಕಟ್ಟಾರಿ ಬೀರುತ್ತಲ್ಲ ಅವ್ರಿಗೆಲ್ಲ ಹೊಡೆದಾಕ್ಬಿಡ್ತಾ ಇದ್ದೆ. ಇವ್ರು ಬಂದು ಅವ್ರ ಗಂಡಿನ ಬುದ್ಧಿ ಕಲ್ಸ. ಹೌದಾ? ಹಾಗಾದ್ರೆ ಒಂದ್ ಕೆಲಸ ಮಾಡು, ಒಂದ್ ಬೈಟು ಕಾಫಿ ಮಾಡಿ ನನಗರ್ಧ ಅವ್ರಿಗರ್ಧ ಕೊಡು. ಒಂದ್ ಬೈಟು ಕಾಫಿ ಬೇಡ, ಪೂರ ನೀವೇ ಕುಡಿರಿ, ನಾ ಬರ್ತೀನಿ. ಅಣ್ಣ, ಬೆಣ್ಣೆ ಮಸಾಲೆ ದೋಸೆ ಕೊಡ್ತೀನಿ ಅಂತ ಹೇಳಿದೀನಿ. ಬೆಣ್ಣೆ ಮಸಾಲೆ ಕೊಡ್ತೀನಿ ಅಂತ ಹೇಳಿದ್ಯಾ? ಸರಿ, ಅದೇನ್ ಕೊಟ್ಟೆ ಕೊಡು. ಬೆಣ್ಣೆ ಚೆನ್ನಾಗಿರುತ್ತೆ ನಮ್ಮ ಹೋಟ್ಲಲ್ಲಿ ಮಸಾಲೆ. ಒಳ್ಳೆ ಗಿರಾಕಿ ಸಿಕ್ಕನಲ್ಲ. ಅಲ್ಲ, ಕಾಫಿ ಮಾಡಿದ್ರೆ ಕಾಫಿ ಕೊಡಬೇಕು, ಬೆಣ್ಣೆ ಮಸಾಲೆ ಕೊಡ್ತಾ ಇದ್ದಾಳಲ್ಲ. ಓ, ಇದು ಬೆಣ್ಣೆ ಕನೆಕ್ಷನ್. ಮಹಾಜನ್ಗಳೇ, ಏನೇ ಕೆಲಸ ಇದ್ರು ಎಲ್ಲ ಬಿಟ್ಬಿಟ್ಟು ದೊಡ್ಡ ಮನಸ್ಸು ಮಾಡಿ ಇಲ್ಲಿಗೆ ಬಂದಿದ್ದೀರ, ಅದಕ್ಕೋಸ್ಕರ ಸಂತೀಪರವಾಗಿ ನಿಮ್ಗೆಲ್ರಿಗೂ ಒಂದೇ. ಮಾಮೂಲು ನಂಗೆ ರಥೋತ್ಸವ ಸಂದರ್ಭದಾಗೆ ಈ ವರ್ಷನೂ ಸ್ಪರ್ಧೆ ಏರ್ಪಾಡು ಮಾಡದೆ, ಈ ಊರಿನ ಮುಖಂಡರು ಮಹಾದೈವ ಭಕ್ತರು ಬಡವರ ಬಂಧುಗಳು ಆದ ಭದ್ರಪ್ಪನವರು ಇಂದಿನ ಸಮಾರಂಭದ ಅಧ್ಯಕ್ಷ ತಾನು ಅಲಂಕರಿಸಿ
ಮುಂದಿನ ಕೆಲಸ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಬಂಧುಗಳೇ, ಸುತ್ತಮುತ್ತಲ ಗ್ರಾಮದ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ, ಶ್ರೀಮಾನ್ ಧರ್ಮಣ್ಣರು ನನ್ನ ಬಗ್ಗೆ ಬಹಳ ಬಹಳ ಹೊಗಳು ಬಿಟ್ಟಿದ್ದಾರೆ. ನನಗೆ ಆ ಯೋಗ್ಯತೆ ಇರಬೇಕಾದ್ರೆ ನಾನಿನ್ನೂ ಮಹಾಮಹಾ ಘನವಾದ ಕಾರ್ಯಗಳನ್ನೆಲ್ಲ ಮಾಡಬೇಕಾಗಿದೆ. ಸಾಯೋವರೆಗೂ ನಿಮಗಳ ಸೇವೆ ಮಾಡಿ ಕೃತಾರ್ಥನಾಗಬೇಕು ಅನ್ನೋದೇ ನನ್ನ ಆಸೆ. ಈಗ ಸಮಾರಂಭದ ಮೊದಲನೇ ಕಾರ್ಯಕ್ರಮ ನಮ್ಮ ಧರ್ಮಣ್ಣವ್ರ ಮಗ ವಿನೋದನಿಗೂ, ಸರಗೂರು ಸಿದ್ದಪ್ಪನಿಗೂ ಸ್ಪರ್ಧೆ. ವಿನೋದ, ಸಿದ್ದಪ್ಪ, ಈಗ ಮುಂದಿನ ಸ್ಪರ್ಧೆ ನಮ್ಮ ತಾಯವನ ಮಗ ರುದ್ರನಿಗೂ. ಆ ಹೊನ್ನೂರಿನ ಕೆಂಪಣ್ಣನಿಗೂ ಪಂದ್ಯದಲ್ಲೂ ನಮ್ಮೂರಿನವರೇ ಆದ ವಿನೋದ ಮತ್ತು ರುದ್ರ ಜಯಗಳಿಸಿದ್ದು ನಿಜವಾಗಲೂ ನಮ್ಮೂರಿಗೆ ಒಂದು ಹೆಮ್ಮೆಯಾದ ವಿಷಯ. ಈಗ ನಿಮಗೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ. ಒಬ್ಬ ಹೊಸ ವ್ಯಕ್ತಿಯನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಯಾರಪ್ಪ ನೀನು? ನನ್ನ ಸೋದರಳಿಯ ವಿಕ್ರಮ್ ಭದ್ರಪ್ಪನರೇ.
ರುದ್ರ, ಜಾತ್ರೆ ದಿನ ಒಂದು ಖುಷಿ ವಿಷಯ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಇದೇನೆ. ಏನು? ನಿಮ್ ಸೋದ್ರ ಮಾವ ಬಂದಿದ್ದಾನೆ ಅಂತ? ಹೌದು. ನೋಡಿದ್ಯಾ ಎಷ್ಟು ಚೆನ್ನಾಗಿ ಮರ. ಶಾಬಾಸ್ ವಿಕ್ರಮ್, ಶಾಬಾಸ್, ಶಾಬಾಸ್. ಮೂರು ತಾರೀಕು ಬಂದ್ರೆ ಎಲ್ಲರೂ ತಲೆ ಮೇಲೆ ಮಣ್ಣು ಹಾಕೊಳ್ಳಿ. ಗೊತ್ತಾಗ್ಬೇಕು ನನ್ನ ಮನಸ್ಸಲ್ಲಿರೋ ಪಂಚು. ಏನೋ ಹಳ್ಳಿ ಉದ್ಧಾರ ಮಾಡಬೇಕು ಅನ್ನೋ ನಮ್ಮಂತಹ ಗಣ್ಯರಿಗೆ ಅನುಕೂಲ ಆಗ್ಲಿ ಅಂತ ಆ ಭಗವಂತ ವರ್ಷಕ್ಕೊಂದ್ಸಾರಿ ಜಾತ್ರೆ ಮಾಡ್ಕೊಂಡು. ಅದಕ್ಕೂ ಇದಕ್ಕೂ ಸಂಬಂಧ ದಣೆ ಇದೆ ಕಡ ಸಂಬಂಧ ಇದೆ. ಒಂದು ಅರ್ಥ ಅರ್ಥ ಅಲ್ಲ ದಣೆ. ಇದಕ್ಕೆ ಹಾಗೂ ಅರ್ಥ ಜಾತ್ರೆಯಲ್ಲಿ ವಜ್ರ ಕಿರೀಟ ಹೊರಗಡೆ ಬರೋರು ಸರ್ಕಾರ ಮುಖ್ಯವಾಗಿರ್ತಾನೆ. ಸಾಮಾನ್ಯದ ಕಿರೀಟ ಅಂತ ತಿಳ್ಕೋಬೇಡ. ಸುಮಾರು 60 ಲಕ್ಷ ರೂಪಾಯಿ ಬೆಲೆ ಬರೋ ವಜ್ರದ ಕಿರೀಟ, ಅದನ್ನು ಬಹಳ ಭದ್ರವಾದ ಜಾತ್ರೆ. ಆ ಜಾಗಕ್ಕೆ 4 ಬಾಗಿಲು, ಅದಕ್ಕೆ 4 ಬೆಂಟು. ಆ ವಜ್ರದ ಕಿರೀಟನ ನಾವು ಪಡಿಬೇಕಾದ್ರೆ ಆ 4 ಬೀಗದ ಕೈಗಳು ನಮ್ಮ ಕೈ ಸೇರ್ಬೇಕು. ಅವುಗಳಲ್ಲಿ ಒಂದು ಸರ್ಕಾರದ ವಶದಲ್ಲಿ, ಇನ್ನೊಂದು ಧರ್ಮಪ್ನತ್ತ ಇದೆ, ಮತ್ತೊಂದು ತಾಯವನತ್ತ ಇದೆ, ಕಡೆಯದು ಆ ರಾಮಪ್ನತ್ತ ಇದೆ. ಇವುಗಳೆಲ್ಲ ನನ್ನ ಕೈ ಸೇರ್ಬೇಕಾದ್ರೆ ಆ ವಿನೋದ ರುದ್ರ ಅಡ್ಡಿ ಆಗ್ಬಾರ್ದು ಅಂತ ಅವ್ರನ್ನ ಮುಗಿಸೋಣ ಅಂತಿದ್ದೆ, ಆದ್ರೆ ಆಗ್ಲಿಲ್ವಲ್ಲ. ಜೊತೆಗೆ ಆ ರಾಮಪ್ಪನ ಸೋದರಳಿಯ ವಿಕ್ರಮ್ ಬೇರೆ. ಏನ್ ಮಾಡ್ಲಿ, ಏನೇ ಆದ್ರೂ ಸರಿ ಆ ವಜ್ರದ ಕಿರೀಟ ನನ್ನ ಕೈ ಸೇರೋವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿಯಿಲ್ಲ. ನೀನೇನು ಯೋಚನೆ ಮಾಡ್ಬೇಡ. ನಾನು ಯಾರನ್ನೇ ಇಲ್ಲಿಗೆ ಹೇಗೆ ಬಂದೆ? ನಾನು ಯಾರಾದ್ರೂ ಏನು ಹೇಗೆ ಬಂದ್ರೆ? ನಿಮ್ಗೆ ಬೇಕಾಗಿರೋದು ಆ ಕಿರೀಟಿಗೆ ಸಂಬಂಧಪಟ್ಟ ಬೀಗ ಕೈಗಳು ತಾನೆ? ನಿನ್ನ ಕೈಲಿಲ್ಲ ಆಗತ್ತೆ. ನನ್ನ ಹತ್ರ ಎಂಥಿಂಥವ್ರು ಇದ್ದಾರೆ ಗೊತ್ತಾ? ನಿನ್ನ ಶಕ್ತಿ ಎಷ್ಟು ಅಂತ ನಾನು ಗೊತ್ತಾಯ್ತು. ನಿನ್ನ ಕಿರೀಟ ಬೇಕಾದ್ರೆ ನಿನ್ನ ಸಹಾಯ ನನಗೆ ಬೇಕು. ಗಲಾಟೆ ಎಲ್ಲೂ ಗಲಾಟೆ, ನಾ ಆಸ್ಪತ್ರೆ ಬಿಡ್ತೀನ. ಲಾಡಿ ಬಾರ್ಸಿ ರಾಕಪ್ಪ ಕಳೆದು ಬಂದ್ಬಿಟ್ಟೆ. ಹೌದು ಸರ್. ನಮಸ್ಕಾರ ಇನ್ಸ್ಪೆಕ್ಟ್ರೆ. ನಮಸ್ಕಾರ. ಏನ್ರಿ ಊರಲ್ಲಿ ಎಲ್ಲಿ ನೋಡಿದ್ರೆ ನಿಮ್ ಮಳೆಯ ವಿಷಯನೇ ಮಾತಾಡ್ತಾ ಇದಾರೆ. ನಮ್ ಜನ ಬುದ್ಧಿ ಗೊತ್ತಿಲ್ಲ ಇನ್ಸ್ಪೆಕ್ಟ್ರೆ. ಏನಾದ್ರು ಹೊಸದನ್ ಕಂಡ್ರೆ ಅದ್ನ ಇಟ್ಕೊಂಡ್ಬಿಡ್ತಾರೆ. ಅವನೇನೋ ಕರಾಟೆ ಗಿರಾಟೆ ಏನೋ ಕಲ್ತ್ಕೊಂಡ್ ಬಂದವನತ್ತೆ. ಅದಕ್ಕೆ ಇವನ್ನ ಹಟ್ಟದ ಮೇಲೆ ಕರ್ಕೊಂಡೋಗ್ ಕುಣ್ಸವ್ರೆ. ಎಷ್ಟೇ ಆದ್ರೂ ನಮ್ಮೇಷ್ಟು ರಂಗಪ್ಪನವ್ರ ಮಗ ಅಲ್ವೇ, ಅದಕ್ಕೆ ನನಗೂ ಅಭಿಮಾನ. ಆದ್ರೂ ನನಗೊಂದು ಸಂದೇಹ ಸರ್. ಏನ್ರಿ ಅದು? ಅವರಪ್ಪ ಬುದ್ಧವಂತಲೆ ಐನಾತಿ ಪಂಡಿತರೇ ಆಗಿದ್ರು ಸರ್. ಇವರ ಬುದ್ಧವಂತಲೆ ಬಿಟ್ಬಿಟ್ಟು ಜನ್ಮ ಮೈಕೈ ಮುರಿಯೋದಕ್ಕೆ ಕಲ್ತ ಬಂದವ್ರ ಸರ್. ರೀ ದಾಸಪ್ಪ, ಕರಾಟೆ ಅಂತಂದ್ರೆ ಮೈಕೈ ಮುರಿಯೋದಲ್ಲ ರೀ, ಅದು ಒಂದು ಕಲೆ. ನಿಮ್ ಬುದ್ಧಿಗೆ ಅದೆಲ್ಲರಿ ತಿಳಿಬೇಕು. ನೋಡಿ ರಾಮಪ್ಪನವ್ರೆ, ಹುಲಿ ಹೊಟ್ಟೆಲಿ ಇಲಿ ಹುಟ್ಟಲ್ಲ, ಹುಲಿನೇ ಹುಟ್ಟುತ್ತೆ. ತಂದೆಯಂತೆ ಮಗನು ಪ್ರತಿಭಾಶಾಲಿ ಆಗಿ ಆಗ್ತಾನೆ. Thank you.
ಸಂಭ್ರಮವಿನ ನಿಲ್ಲದ ಸಂಭ್ರಮ ಸ್ನೇಹ ನೀನೇ ಸುಮ ಯಾರು ನಿನ್ನ ಸಮ ಸ್ನೇಹ ನೀನೇ ಸುಮ ಯಾರು ನಿನ್ನ ಸಮ ಹೇಳಲ್ವಾ, ಬೇಡ ಹೋಗು, ನಾನೇ ಹುಡುಕೋತೀನಿ. ಹಾ ರುದ್ರ,
ಇಬ್ಬರ ಏ ರುದ್ರ ರುದ್ರ ಏ ರುದ್ರ ಯಾಕೋ ಸಪ್ಕಿದ್ಯಾ ಏನಾಯ್ತು ಏನಿಲ್ಲ ಏನೇನಿಲ್ಲ ಒಳ್ಳೆ ಖುಷಿಯ ಸಮಾಚಾರ ಹೇಳಂತ ಓಡ್ ಬಂದ್ರೆ ಆಕಾಶ ತಲೆ ಮೇಲೆ ಬಿದ್ದು ಹೊನಕ್ ಕೂತಿದ್ಯಾ ಏನಾಯ್ತು ನಂದಿರ್ಲಿ ನಿನ್ ವಿಷಯ ಹೇಳು ಹೇಳ್ಬೇಕು ಅಂತ ಇಷ್ಟು ದೂರ ಬಂದಿದ್ದೀನಿ ಹೇಳ್ದೇ ಇರ್ತೀನ ಇದು ರುದ್ರ ಏನದು ನಿನ್ನ ಹತ್ರ ನಾಚಿಕೆ ಯಾರನ್ನ ಕಣಿ ಕೇಳು ಇನ್ಯಾರನ್ನ ಹುಡುಗಿ ಯಾಕೋ ಹುಡುಗಿ ಸಮಾಚಾರ ನಿನಗೆ ಇನ್ನೂ ಗೊತ್ತಿಲ್ಲ ಕಣ ಮಹಾಘನಂದಾರಿ ಪಂಡಿತ ಇವನು ಹುಡುಗಿಯ ವಿಚಾರ ಗೊತ್ತಾದಂಗ ಮಾತಾಡ್ತಾನೆ ಅದೆಲ್ಲ ಇರ್ಲಿ ಮೊದಲು ಆ ಹುಡುಗಿ ನಿನ್ ಪ್ರೀತಿಸ್ತಾ ಇದ್ದಾಳ ಅಂತ ವಿಚಾರ ಅದರಲ್ಲಿ ನಿನಗೆ ಸಂದೇಹನೇ ಬೇಡ ಮರಿ 100% ಯಾಕೆ 200% ನನ್ನ ಪ್ರೀತಿಸ್ತಾಳೆ ನನ್ನ ಭಾಗ್ಯ ಯಾವ ಭಾಗ್ಯನೋ ಅದೇ ದೋಸೆ ದಾಮೋದರನ್ ತಂಗಿ ಬೆಣ್ಣೆ ಭಾಗ್ಯ ಓ ಆ ಹುಡುಗಿನ ಒಳ್ಳೆ ಹುಡುಗಿ ಅದೃಷ್ಟ ಮಾಡಿದ್ವಿ ಯಾರು ನಾನಾ ಅವಳ ಇಬ್ರು ರುದ್ರ 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 ಬರ್ತೀನಿ ಅಂತ ಹೇಳಿದ್ದೆ ಹೋಗ್ಬಿಡ್ತಾರಲ್ಲ ಹೋಗ್ಬಿಡ್ತಾ ದೇವ್ರು ಒಳ್ಳೇದ್ ಮಾಡ್ತ ಅವನಲ್ಲ ಅವನು ನಮ್ ಮನೆ ಮೇಲೆ ಉದ್ದಿನ ಕಣ್ಣು ಮಾಡಿದವನೇ ಹುಷಾರು ನೀನೇನ್ ಹೆದ್ರಕೋಬೇಡಪ್ಪ ಅವನು ಹದ್ದಿನ ಕಣ್ಣಾದ್ರೆ ನಂದು ಅವನಕ್ಕಿಂತ ಜೋರೆ ಏನಾರು ನಮ್ಮ ಮನೆ ಬಾಗಿಲ ಹತ್ರ ಬಂದ್ರೆ ಅವನ್ ಕಣ್ಣ ರಣ ಹತ್ತರ ಬೇಡ ಹುಷಾರುಲೇಸ ನೀ ಯಾಕೆ ಬಂದೆ ಹೊರಕ್ಕೆ ಅದೇ ಅವ್ರಿಗೆ ತಿರ್ಗ ಇಲ್ಲ ಯಾಕೆ ನಿಂತೆ ಅಡಿ ಒಳಗೆ ಆಗ್ಯಾ ಯಾಕೋ ದೋಸೆ ಹೇಳ್ತಾನೆ ಇಲ್ಲ ಹಿಟ್ಟು ಸರಿ ಇಲ್ಲ ಅಂತ ಕಾಣುತ್ತೆ ಸ್ವಲ್ಪ ನೋಡಮ್ಮ ನಾ ಸ್ವಲ್ಪ ಹೊರಗೋಗಿ ಬರ್ತೀನಿ ಹಿಟ್ಟು ಸರಿಯಾಗಿದೆಯಲ್ಲಣ್ಣ ಹಾಗಾದ್ರೆ ಚಾವ ಸರಿ ಇಲ್ಲ ಅಂತ ಕಾಣುತ್ತೆ ಸ್ವಲ್ಪ ನೋಡ್ಕೋ ನಾ ಸ್ವಲ್ಪ ಹೊರಗೋಗಿ ಬರ್ತೀನಿ
ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ. ಹೂಗಳನ್ನ ಬೆಳಿಗ್ಗೆ ಬೆಣ್ಣೆ ಬಾಗಿ ದೋಸೆ ತಿನ್ನಕ್ಕೆ ಕಿಚನ್ ಜನ ಕಾಯ್ಕೊಂಡವ್ರೆ ನಿಂಗೆ ಮಹಾ ನನಗಿಲ್ವಾ? ಆಗ್ಲಿ ಹೇಳ್ದಲ್ಲಣ್ಣ ಕುಕ್ಕದ್ ಬಳ್ಳಿ ಅಂತ. ಭಾಗ್ಯವ ನನ್ಗೂ ಸ್ಪೆಷಲ್ ಬೆಣ್ಣೆ ಮಸಾಲಾ ತಗೊಂಡು ಅರ್ಜೆಂಟ್ ಆಗಿ. ಅದೇನಯ್ಯ ನಿಂದು ಮಹಾ ಅರ್ಜೆಂಟ್? ಅದೇನ ಸ್ಪೆಷಲ್ ಸೇಫು? ಮತ್ತಿನ್ನೇನ್ ಬೇಕು? ಏನ್ ಬೇಕು? ದೋಸೆ ಮನೆ ಕಾಯುವಾಗ ನಾನ್ ನಿನ್ ಕೈ ಹಿಡಿದಿರೋದು ಬಿಡಕ್ಕಲ್ಲ, ಅದೆಲ್ಲ ಇಲ್ಲಿ ಹೇಳಕ್ಕಾಗಲ್ಲ. ನೀನೇ ನನ್ನ ಚಂದನದ ಗೊಂಬೆ, ನೀನೇ ನನ್ನ ವಸಂತ ಲಕ್ಷ್ಮಿ. ಓ ನನ್ನ ರಾಜಾ ಕುಲ್ಲ, ಏನೇ ಬರಲಿ ನೀ ನನ್ನ ಮೇಲೆ ನಿನ್ನ ಪ್ರೀತಿ ಇರಲಿ. ನೀನು ಸಿಕ್ಕರೆ ಸಾಕು, ನನ್ನ ಬದುಕು ಬಂಗಾರವಾಗಿ ಅದು ಬದಲಾಗು. ಪ್ರೀತಿ ಮಾಡು, ತಮಾಷೆ ನೋಡು, ಈ ದಿನ ನಮ್ಮಿಬ್ಬರ ಹೃದಯ ಸಂಗಮ. ನೀನೇ ನನ್ನ ಚಿನ್ನ, ನನ್ನ ಬೆಳ್ಳಿ, ತಾಮ್ರ, ಕಬ್ಬಣ, ಕಲ್ಲು, ಮಣ್ಣು, ಗಾಜು, ಚಾಪೆ, ದಿಂಬು, ಚಂಬು, ಸಕಲ ಸರ್ವಸ್ವ. ಅಯ್ಯೋ ಬಂತಲ್ಲಪ್ಪ ಸಿಂಹ ಸ್ವಪ್ನ, ತೀರ್ಸ್ಕೊತಾರಲ್ಲ ಬೈ ಬೈ ಎಲ್ಲ ಸ್ವಾಮಿ ಎಲ್ಲ ಕಟ್ಟಿಸ್ಕೊಂಡು. ಮಾಡದಿದ್ರು ಚಂದ, ನಾನಿರುವುದೇ ನಿನಗಾಗಿ, ನೀನಿರುವುದೇ ನನಗಾಗಿ. ಅಲ್ಲಿ ಏನಾದ್ರೂ ನಡೀಲಿ, ಮೊದ್ಲಿಲ್ಲಿ ನಮ್ದು ನಡೀಲಿ. ದೊಡ್ಡ ಗಲಾಟೆ ನಡೀತಾ ಇದೆ. Yes.
ಕಾಣದ ಹಾಗೆ ಅವನ್ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ನೋಡ್ಕೊಂಬಂತು ಅಂದ್ರೆ ಅವನ ಕಾಣದ ಹಾಗೆ ನಡ್ಕೊಂಡಿದ್ದೀರಲ್ಲ ಅವನು ಶಬಾಸ್. ನೀನು ರುದ್ರಂಥರ ವೇಷ ಹಾಕೊಂಡು ಕುದುರೆ ತಗೊಂಡು ಹೋಗು. ಶಬ್ದ ಕೇಳಿ ವಿನೋದ ಹೊರಗಡೆ ಬರ್ತಾನೆ. ಅವನ್ನ ಹೇಗಾದ್ರೂ ಮಾಡಿ ಸ್ವಲ್ಪ ದೂರ ಕರ್ಕೊಂಡು ಹೋಗು. ಆಮೇಲೆ ನೀವೆಲ್ಲ ಆ ವಿನೋದನ ಮನೆಗೆ ನುಗ್ಗಿ ಬೇಗದ ಕೈ ತರಬೇಕು. ಧರ್ಮಪ್ಪ ಏನಾದರೂ ಅಡ್ಡ ಬಂದ್ರೆ ಅವನ್ನಲ್ಲೇ. ಆಯ್, ನೀನು ವಿನೋದಂಥರ ವೇಷ ಹಾಕೊಂಡು ರುದ್ರನ ಮನೆ ಹತ್ತ ಹೋಗು. ಶಬ್ದ ಕೇಳಿ ರುದ್ರ ಹೊರಗಡೆ ಬರ್ತಾನೆ. ಹಾಗಾದ್ರೂ ಮಾಡಿ ಅವನ್ನ ದೂರ ಕರ್ಕೊಂಡು ಹೋಗ್ತದೆ. ಆಗ ನೀವೆಲ್ಲ ಆ ರುದ್ರನ ಮನೆಗೆ ನುಗ್ಗಿ ಬೀಗದ ಕೈ ತರಬೇಕು. ಗೊತ್ತಾಯ್ತಾ? ನೀವಿಬ್ರು ಕುದುರೆ ಮೋಟರ್ ಸೈಕಲ್ ನಲ್ಲಿ ಊರಿನ ಬೀದಿ ಬೀದಿನೆಲ್ಲ ಸುತ್ತಿ ರಾಮಪ್ಪನ ಮನೆ ಮುಂದೆ ನಿಲ್ಲಬೇಕು. ಅಲ್ಲಿ ಏನಾದ್ರೂ ಅಡ್ಡಿ ಆತಂಕ ಬಂದ್ರೆ ಅವರೆಲ್ಲರನ್ನೂ ಮುಗಿಸಿ ಆ ಮೂರನೇ ಬೀಗದ ಕೈನ ಏನೋ ಇದು ಸಿದ್ಧವಾಗಿದೆ. ಮೊದಲು ಬದಲಾಯಿಸು. ಸರಿ. ನಾನು ಹೇಳಿದ ಚೆನ್ನಾಗಿ ಜ್ಞಾಪಕ ಇದೆ ತಾನೆ? ಎಲ್ಲ ಹಾಗೆ ನಡಿಬೇಕು. ಕುದುರೆ ಸಪ್ಲ ಕೇಳ್ದಂಗಾಯ್ತು. ಅದನ್ನೇ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ನೀವು ಒಳಗಡೆ ಹೋಗಿಪ್ಪ, ನಾ ಬಂದ್ಬಿಡ್ತೀನಿ. ನೀವ್ ಯಾಕೆ ಇಷ್ಟು ದೂರ ಬರಕ್ ಹೋದ್ರಿ? ಮನ್ಲಿರಿ ಅಂತ ಹೇಳಿಲ್ಲ? ಇನ್ನು ಎರಡು ದೂರ ಅಂತ ಹಿಂಗೆ ಹೋಗ್ತಿ? ತಿರುಗೋ ನೋಡ್ದೆ ಹೋಗ್ತಾವನೆ ಅವನು. ಅದೇ ನನಗೂ ಅರ್ಥವಾಗ್ತಿಲ್ಲ. ನನ್ ಮೋಟರ್ ಬೈಕ್ ಸರಿಯಾಗಿದ್ದಿದ್ರೆ ಎರಡು ನಿಮಿಷದಲ್ಲಿ ಹಿಡಿತಾ ಇದ್ದೆ ಅವನ್ನ. ಅಪ್ಪ ನೀವು ಹೋಗಿ, ನಾನ್ ನೋಡ್ಕೊಂಡ್ ಬರ್ತೀನಿ. ಬ್ಯಾಡಪ್ಪ, ಮನೆಗೆ ಹೋಗುವ ಬಾ. ಇದು ಏನ್ ಅರ್ಜೆಂಟ? ಬೆಳಿಗ್ಗೆ ವಿಚಾರಿಸ್ಕೊಳುವ, ಬಾ ಮನೆಗೆ ಹೋಗುವ. ಇಲ್ಲ ಕಣಪ್ಪ, ರುದ್ರ ಯಾವತ್ತೂ ಈ ತರ ಮಾಡಿರ್ಲಿಲ್ಲ. ಏನ್ ಕೆಲ್ಸ ಇತ್ತು ಏನೋ ಅವನ್ಗೆ, ಯಾಕೆ ಈ ತರ ಮಾಡ್ದ ಇವತ್ತು? ಏನ್ ಧರ್ಮಪ್ಪ ಅವರು, ಇಷ್ಟೊತ್ತಿನಲ್ಲಿ ಯಾವ ಕಡೆ ಹೊರಟ್ರಿ? ಮನೆಗೆ? ನಾನು ಆ ಕಡೆನೆ ಹೋಗ್ತಾ ಇದ್ದೀನಿ, ಬನ್ನಿ ಕೂತ್ಕೊಳ್ಳಿ, ಬಿಡ್ತೀನಿ.
ರುದ್ರ ಹಾಗ್ ಮಾಡಿದ್ದಕ್ಕೂ ಇಲ್ಲಿ ನಡೆದಿರೋದಕ್ಕೂ ಏನೋ ಸಂಬಂಧ ಇರ್ಬೇಕು ಅಂತಲ್ಲ. ನನಗೂ ಹಂಗೆ ಅನ್ನಿಸ್ತದೆ. ಲಕ್ಷ್ಮಿ, ಯಾಕೆ ಹೀಗೆ ಮಾಡ್ತಿದ್ದಿ ಲಕ್ಷ್ಮಿ? ಅವರೆಲ್ಲ ಬಂದಿದ್ದು ಆ ಒಂದ್ ಬೀಗದ ಕೈ ತಾನೆ? ಹೌದು, ಆ ಬೀಗದ ಕೈ ನಾನು ಕೊಟ್ಟು ಕೊಡದಿದ್ರೆ ನಿನ್ ಜೀವಕ್ಕೆ ಅಪಾಯ. ನೀನು ಅದಕ್ಕೆ ಬಂದಿದ್ಯಾ? ಬೀಗದ ಕೈ ಕೊಡು. ನನ್ನ ಮನೆ ನುಗ್ಗಿ ನನ್ನ ಅಮ್ಮನ್ನೇ ಹೊಡಿತೀನು. ಬಿಟ್ಬಿಡಿ ಬಿಟ್ಬಿಡಿ. ಬಿಡ್ಬೇಕಾ ನಿನ್ನ? ಬೀಗದ ಕೈ ಕೊಡದಿದ್ರೆ ನನ್ನ ಜೀವನ ತೆಗೆದು ಬಿಡ್ತೀನಿ ಅಂದೆ. ರುದ್ರ ಬಿಡ್ಬೇಡಿ ಅವನ್ನ, ಹೇಳ್ಕೊಂಡೋಗಿ ಪೊಲೀಸ್ನವ್ರಿಗೆ ಗೊತ್ತು. ಅಯ್ಯೋ ಹಾಗ ಮಾಡ್ಬೇಡಿ. ಬುದ್ಧಿಯಿಂದ ಏನೋ ಈ ಕೆಲಸ ಮಾಡಿದೆ. ವಿಕ್ರಮ್ ಹೇಳಿ ಕಲ್ಸಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದು. ಏನ ಸುಳ್ಳೆ ಹೇಳ್ತೀಯ? ನಾನು ನನ್ನ ಮಾತು ನಂಬಿ, ಅವನೇ ಬೀಗದ ಕೈ ತಗೊಂಡ್ ಬಂದು ನನ್ನ ಕಳ್ಸಿದ್ದು. ಏನ ವಿಕ್ರಮ? ಸರಿ ನಡೆ, ಅವನ ವಿಚಾರಣೆ ನಡೆ.
ಯಾರು? ಏನ್ ರುದ್ರ? ಏಯ್, ಇವನ ನೀನೇನೋ ಕಳಿಸಿದ್ರು. ಏನ್ ಹೇಳ್ತಾ ಇದ್ದೆ ರುದ್ರ? ಯಾರು ಇವನು? ನನ್ಗೇನು ಅರ್ಥವಾಗ್ತಾ ಇಲ್ಲ. ಅರ್ಥವಾಗ್ತಾ ಇಲ್ಲ? ಏಯ್, ವಜ್ರದ ಕಿರೀಟದ ಬೀಕೆ ತಕೊಂಬ ಅಂತ ಇವನ್ ನೀನೇ ತಾನೇ ನಮ್ಮ ಮನೆ ಕಳಿಸಿದ್ದು. ನಿನಗೆ ತಲೆಗಿಲೆ ಕೆಟ್ಟಿದ್ಯೇನು? ಸುಮ್ಮನೆ ಆಲೋಚನೆ, ನಿನಗೇನು ತಿಳಿಯೋದಿಲ್ಲ. ಇವನು ಬೆನ್ನಿಗೆ ಚೂರಿ ಹಾಕೋ ಕಡಿಮ. ರುದ್ರ, ಏಯ್, ನಿನ್ ಯೋಗ್ಯತೆ ಏನು ಅಂತ ಅವನ ಹತ್ರ ಕೇಳು. ಯಾರು ನೀನು? ನಾನು ಯಾರ? ನೀನೇ ಎಲ್ಲ ಕಳಿಸಿದ್ದು? ಏಯ್, ನಾಟಕ ಆಡ್ತೀಯನ? ಯಾಕೋ ಯಾಕೋ ನಮ್ಮ ರುದ್ರನ್ ಹೊಡಿತಾ ಇದ್ದೀಯ. ಅಲ್ರಯ್ಯ, ಅಣ್ಣ ತಮ್ಮಂದ್ರಂಗೆ ಇರೋದು ಬಿಟ್ಟು ಯಾಕೆ ಹಿಂಗ್ ಕಿತ್ತಾಡ್ತೀರಾ? ನೋಡಿ ಭದ್ರಪ್ಪನವ್ರೆ, ಇವನು ವಜ್ರದ ಕಿರೀಟದ ಬೀಗದ ಕೈ ತಗೊಂಬ ಅಂತ ಇವನ್ ನಮ್ಮ ಮನೆ ಕಳಿಸಿದಾನೆ. ಏನಂದ ಸುಳ್ಳ? ಇವನ್ನ ಕೇಳಿ, ನೀನು ಇವ್ರಿಗೆ ಹೊಸ್ಪನಾಕ ಅಂತಾನಲ್ಲ. ಹೌದೇ? ಏಯ್, ಯಾರ ನೀನು? ಯಾವನ್ನ ಕಳಿಸ್ತಾನೆ ನಿನಗೆ? ಯಾವನು ನಿಂದು? ಮಾತಾಡೋ. ಮಾತಾಡಕ್ ಬರಕಿಲ್ವಾ? ಕಿವಿ ಕಿವಿಡ. ಯಾರೋ ಕಳಿಸಿದ್ದು ಬಡ್ಡಿ ಮಗನೇ ಅಂತ ನಾಲ್ಕು ಬಿಟ್ಟೆ, ಆಗ ಬಾಯ್ ಬಿಟ್ಟ ವಿಕ್ರಮ್ ಅಂತ. ಭದ್ರಪ್ಪನವ್ರೆ, ಇವನ್ ಯಾರು, ಎಲ್ಲಿಂದ ಬಂದಿದ್ದಾನೆ ಏನು ಗೊತ್ತಿಲ್ಲ ನನ್ಗೆ. ಹಂಗಾದ್ರೆ ಇವನು ಭಾರಿ ಕುಳ ಇದ್ದಂಗ. ಅವನೇ ಯಾಕಪ್ಪ ಜಗಳ ಕದ್ದ ಇಲ್ದೆ ಕೆಂಪಾಗಿರೋ ನಮ್ಮ ಹಳ್ಳಿನ ಕಂಡು ಹೊಟ್ಟೆಲಿ ಬೆಂಕಿ ಉಳ್ಕೊಂಡಾಗಾಯ್ತಾ? ಏ, ಮಾತಾಡೋ. ಏನ ಬಗ್ಗೆ? ಓ, ಒಳ್ಳೆ ಸಮಯಕ್ಕೆ ಬಂದ್ರೆ ದಫೆದಾರ್ರೆ. ದಫೆದಾರ್ರೆ, ಎಲ್ಲ ಇವನಿಲ್ಲ. ಇವನ್ ಯಾರ ಪಕ್ಕ ಕೇಳಿ ಇರ್ಬೇಕು. ರುದ್ರನ್ ತಾಯಿಗೆ ಚಾಕು ತರ್ಸಕ್ ಹೋಗಿದ್ದ? ಯಾಕೆ ಅಂದ್ರೆ ದೇವರ್ ಕಿರೀಟದ ಬೀಗದ ಕೈಲಿ ಕದಿಯೋದಕ್ಕೆ ಸಂದೇಹ ಬಂತು. ನೋಡಿ, ಎರಡು ಸ್ಟೇಷನ್ ಬನ್ನಿ, ಅಲ್ಲಿ ಡೀಟೇಲ್ ವಿಚಾರ ಮಾಡ್ಬೇಕು. ಕರಣ ಅಲ್ಗ ಬಂದ ಬನ್ನಿ. ಹೇಳೋ ತಲವೇ, ನಿಮ್ದು ಬಾರಿ ದೊಡ್ಡ ಕತೆ, ಎಲ್ಲಿ ಬಾ ಕೇಸನ್ನಾಗಿ ವಿಚಾರಿಸ್ತೀನಿ. ವಿಕ್ರಮ್ ನೀನು ಬಾ. ಬಂದ ಬಂದ ಸರಿಯ ಆ ಕಲಾಸು. ತಾಯವ್ವ ಒಬ್ಳೆ ಇದ್ದಾಳೆ, ಪಾಪ ಗಾಬರಿ ಗಿಬ್ರಿ ಬಿಟ್ಬಿಟ್ಟಾಳು. ಯಾರ ಮಾತ್ರ ಕಳಿಸ್ಬೇಕಾಗಿತ್ತಲ್ಲ. ಯಾರನ್ನ ಕಳಿಸ್ಬೋದು? ನಾನೇ ಹೋಗಿ ಗಾಬರಿ ಪಡೆದಾಗ ಓಸಿ ಧೈರ್ಯ ಹೇಳ್ಬಿಟ್ಟು ಬರ್ತೀನಿ. ಭದ್ರಣ್ಣ, ಈ ಊರಲ್ಲಿ ಏನೋ ಕಿತಾಪತಿ ನಡೀತಾ ಇದೆ, ಆಮೇಲೆ ಬಂದು ಎಲ್ಲ ಮಾತಾಡುವ. ಇಲ್ಲ ಸರ್, ನಮ್ಮ ಸಾಹೇಬ್ ಬರೋವರೆಗೂ ಈಗೆಲ್ಲರೂ ಇಲ್ಲೇ ಇರ್ಬೇಕು. ಆ ಬೇಗಿನ ಕಾಯಿ ವಿಷಯ ಎಷ್ಟು ದೂರ ಹೋಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಆ ವಜ್ರದ ಕಿರೀಟ ಬೇಗ ಕಾಯಿ ಇನ್ ಮುಂದೆ ನಮ್ಮ ಹತ್ರ ಇರ್ಲಿ. ಧರ್ಮಪ್ಪನವ್ರೆ, ದಾಸಪ್ಪ ಧರ್ಮಪ್ಪನವ್ರೆ, ಎಲ್ಲಿವರೆ ಕರೆ? ರಾಮಪ್ಪನವ್ರೆ, ನಿಮ್ಮ ಹತ್ರ ಇರೋ ಬೀಗ ಕಾಯ್ತಾ ನಮ್ಗೆ ಒಪ್ಸಿ. ರುದ್ರ, ನಿಮ್ ತಾಯಿ ಹತ್ರ ಇರೋ ಬೀಗ ಕಾಯ್ತಾ ಒಂದು ನನಗೆ ಕೊಡು. ಸರ್, ಸರ್ ಧರ್ಮಪ್ಪನವ್ರು ಕಾಣ್ತಾ ಇಲ್ಲ ಸರ್. ಏನು ಧರ್ಮಪ್ಪನವ್ರು ಕಾಣ್ತಾ ಇಲ್ವೇ?
ವಿನೋದ್ ನಿಮ್ ಫಾದರ್ ಅಲ್ಲಿ ಈಗ ತಾನೇ ಇಲ್ಲಿದ್ರಲ್ಲ ಸರ್. ಎಲ್ಲೋದ್ರು ಬುದ್ಧಿ ಬುದ್ಧಿ ಧರ್ಮದ್ರು ಕೊಲೆ ಮಾಡ್ಬಿಟ್ಟಾರೆ. ಏನಂದ್ರೆ ನಮ್ಮಪ್ಪ ಕೊಲೆ ಮಾಡಿದಾನ. ಧರ್ಮತ್ನವರು ಕೊಲೆ ಮಾಡ್ತಾರೆ? ನೀವು ಹೇಳ ಹೌದು ಸೋಕಾರೆ. ಧರ್ಮತ್ನವರ ತಾಯಿ ಒಂದು ಸುತ್ತಿ ಹಾಕಿ ಕೊಂದಾಕ್ಬಿಟ್ಟವ್ರೆ. ಏನು ನ್ಯಾಯ ಇದು? ಅಯ್ಯೋ ರಾಮ. ಸರಿರಿ ಎಲ್ಲ ಹಿಂದೆ ಸರಿರಿ. ಅಮ್ಮ ತಾಯಿವಾ ಅಮ್ಮ ತಾಯಿವಾ ಅಮ್ಮ ಅಮ್ಮ ತಾಯಿವಾ. ಚಂದಾಲ ನಮ್ಮಮ್ಮನ್ ಕೊಂದ್ಬಿಟ್ಟಿಯ? ಹಂಗೆಲ್ಲ ಉಚ್ಚಾಯಿಸಿ ಮಾತಾಡ್ಬೇಡ. ನಂಗೇನು ಗೊತ್ತಿಲ್ಲ, ನಾ ಏನು ಮಾಡ್ಲಿಲ್ಲ. ನಾನು ನಿನ್ ಬಿಡೋದಿಲ್ಲ, ನಾನು ನಿನ್ ಬಿಡೋದಿಲ್ಲ. ಏನಿದಲ್ಲ ಅಪ್ಪಯ್ಯ, ಏನಪ್ಪಯ್ಯ ಇದೆಲ್ಲ? ತಾಯವ್ವ ತಾಯವ್ವ ಏನ್ ಮಾಡಿದ್ಲು ಅಂತ? ನೀವ್ ಈ ತರ ಮಾಡಿದ್ರೆ ವಿನೋದ್ ನೀನೊಂದಿಲ್ ನಿಂತೀಯ. ನಾನೇ ತಾಯವನ್ನ ಕೊಲೆ ಮಾಡ್ಲಿ? ಧರ್ಮಪ್ಪನವರೇ, ಸ್ಟೇಷನಿಂದ ಹೇಳದೆ ಕೇಳದೆ ನೀವ್ಯಾಕೆ ಇಲ್ಲಿ ಬಂದ್ರಿ? ಇನ್ಸ್ಪೆಕ್ಟರ್ ಸಾಹೇಬ್ರೇ, ತಾಯವ್ವ ಒಂದಿನ ನಡುರಾತ್ರಿ ಸಹಾಯ ಮಾಡವ ಅಂತ ನಾನು ಇಲ್ಲಿಗೆ ಬಂದೆ. ಊರ ಮುಖಂಡನಾಗಿ ನನ್ನ ಜಾಗದಾಗಿ ನೀವಿದ್ರೆ ಇಂಥ ಕೆಲಸ ಮಾಡ್ತಿದ್ರೋ ಇಲ್ವೋ? ನಾ ಬಂದ ಟೈಮ್ನಾಗೆ ನಾಲ್ಕೈದು ಜನ ಇಂಥ ಕೆಲಸ ಮಾಡಿ ಈ ಕಡೆ ಓಡೋದವ್ರೆ. ಮಾಡೋ ಕೆಲಸ ಮಾಡಿಬಿಟ್ಟು ಸುಳ್ಳು ಬಗ್ಗೆ ಸುಳ್ಳು ನಿಜ ಕಂಡಿಡಿಯಕ್ ನಾವಿದ್ದೀನಿ. ಅಪರಾಧಿಗಳನ್ನ ಕಾನೂನು ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ. ಧರ್ಮಪ್ಪರೇ, ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಆ ವಜ್ರದ ಕಿರೀಟಕ್ಕೋಸ್ಕರ ಈ ಊರಿನಲ್ಲಿ ಏನೇನು ನಡೀತಾ ಇದೆ? ನಿಮ್ಮ ಹತ್ರ ಇರೋ ಆ ಬೀಗದ ಕೈನ ಮೊದಲು ನಮ್ಮ ವಶಕ್ಕೆ ಕೊಡ್ತಿ. ಬನ್ನಿ. ಏನಪ್ಪ ಹುಡುಕಾಡ್ತಾ ಇದ್ದೀರಿ? ವಜ್ರದ ಕಿರೀಟ ಇಟ್ಟರು ಜಾಗ ಬೀಗಕ್ಕೆ ಕಾಣಿಸ್ತಾ ಇಲ್ಲಮ್ಮ. ಎಲ್ಲಿಟ್ಟಿದ್ರಿ? ಇಟ್ಟಿದ್ದ ಜಾಗದಲ್ಲಿ. ಅದಿಲ್ಲ. ಹಂಗಾದ್ರೆ ಸರಿಯಾಗಿ ನೋಡಪ್ಪ. ಏನ್ ಸ್ವಾಮಿ, ಬೀಗಕ್ಕೆ ಸಿಕ್ತಾ? ಇನ್ನೂ ಇಲ್ಲಪ್ಪ, ಹುಡುಕ್ತಾ ಇದ್ದೀನಿ. ಇನ್ಸ್ಪೆಕ್ಟ್ರೆ, ಮನೆಯನ್ನ ಹುಡುಕಾಡಿದ್ರು, ಬೀಗಕ್ಕೆ ಸಿಕ್ಕಲೇ ಇಲ್ಲ. ರಾಮಪ್ಪನವರೇ, ಏನ್ ನೀವು ಹೇಳ್ತಾ ಇರೋದು? ಹೌದು ಇನ್ಸ್ಪೆಕ್ಟ್ರೆ. ಧರ್ಮಪ್ಪನವರೇ, ಬೀಗಕ್ಕೆ ಸಿಕ್ತಾ? ಇಲ್ಲ ಇನ್ಸ್ಪೆಕ್ಟ್ರೆ. ಆ ಬೀಗದ ಕಾಯಿಗಳು ಎಷ್ಟು ಮುಖ್ಯ ಅಂತ ನಿಮ್ಮಿಬ್ರಿಗೂ ಚೆನ್ನಾಗಿ ಗೊತ್ತಿದೆ. ನಿಮಗೆ ಗೊತ್ತಿಲ್ಲದೆ ನಿಮ್ ವಯಸ್ಸಲ್ಲಿದ್ದ ಆ ಬೀಗದ ಕಾಯಿಗಳು ಕಣ್ಮರೆಯಾಗ ಕೇಳ ಸಾಧ್ಯ? ನೀವಿಬ್ರು ಸೇರ್ಕೊಂಡು ಏನೋ ಕರಾಮತ್ ನಡೆಸಿದ್ದೀರಾ. ಹಾಗೇನಿಲ್ಲ ಇನ್ಸ್ಪೆಕ್ಟ್ರೆ. ಹೌದು ಇನ್ಸ್ಪೆಕ್ಟ್ರೆ, ನಮ್ಮ ನಂಬಿ. ನಿಮ್ಮ ಮಾತೆಲ್ಲ ನಂಬಕ್ಕಾಗಲ್ಲ. ನಡೆಯ ಸ್ಟೇಷನ್ಗೆ. ಧರ್ಮಪ್ಪನ ಮನೆಯಲ್ಲೂ ಬೀಗದ ಕೈ ಇಲ್ಲ, ರಾಮಪ್ಪನ ಮನೆಯಲ್ಲೂ ಬೀಗದ ಕೈ ಇಲ್ಲ. ಅಂದಮೇಲೆ ಎಲ್ಲಿ ಹೋದವು ಬೀಗದ ಕೈ? ಎಲ್ಲಿ ಹೋದವು ಬೀಗದ ಕೈಗಳು? ಭದ್ರಪ್ಪ, ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಆ ಬೀಗದ ಕೈಗಳನ್ನ ನಾನು ತಂದ್ಕೊಡ್ತೀನಿ.
ಬೀಗದ ಕೈಗಳು ನನ್ನ ಕೈಗೆ ಸೇರಲೇಬೇಕು. ತಾಯಿಯಪ್ಪ, ನಿನಗೆ ಮಾತ್ರ ತಾಯಿ ಅಲ್ಲ, ನನಗೂ ತಾಯಿನೇ ಆಗಿದ್ಲು. ನಿನಗೆಷ್ಟು ದುಃಖ ಆಗ್ತಿದೆಯೋ ಅಷ್ಟೇ ದುಃಖ ನನಗೂ ಆಗ್ತಿದೆ ಕಣೋ, ನನಗೂ ಆಗ್ತಿದೆ. ನಿನಗೆ ದುಃಖನ? ಒಂದು ವಜ್ರದ ಕಿರೀಟಕ್ಕಾಗಿ ನಮ್ಮಮ್ಮನ ಜೀವನೇ ಬಲಿ ತಗೊಂಡ ಚಂಡಾಲನ ಮಗ ನೀನು, ನಿನಗೂ ದುಃಖ ಇದೋ? ರುದ್ರ, ರುದ್ರ, ನಮ್ಮಪ್ಪ ಯಾವತ್ತೂ ಈ ತರ ಕೆಲಸ ಮಾಡಲ್ಲ. ಇದರಲ್ಲಿ ಏನೋ ಮೋಸ ನಡೆದಿದೆ, ಏನೋ ಒಳ ಸಂಚಿದೆ. ನನ್ನ ನಂಬೋ ರುದ್ರ, ನನ್ನ ನಂಬೋ. ಇಲ್ಲ ಇಲ್ಲ, ನಂಬಿಕೆ ವಿಶ್ವಾಸ ಎಲ್ಲ ನಮ್ಮಮ್ಮನ ಸುಡೋ ಬೆಂಕಿ ಆಗೋಯ್ತು.
ಇನ್ ಸ್ವಲ್ಪ ಹೊತ್ತಿಗೆ ನಮ್ಮಮ್ಮ ಸುಟ್ಟೋಗ್ತಾಳೆ, ಬೆಂಕಿನೂ ಆರೋಗುತ್ತೆ. ಆದ್ರೆ ಇಲ್ಲೂ ರೀತಾ ಇರೋ ಬೆಂಕಿನ ಆರಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಬೇಡ ರುದ್ರ, ಬೇಡ. ಹಾಂಗಂತ ನಿನ್ನ ಹೃದಯದಲ್ಲಿ ಸೀಳಿನ ಬೆಂಕಿನ ತುಂಬಿಕೊಂಡು ನಿನ್ ಜೀವನನೇ ಹಾಳು ಮಾಡ್ಕೋಬೇಡ ರುದ್ರ. ನಮ್ಮಿಬ್ರು ಸ್ನೇಹದ ಮೇಲಾನೆ ಏನುಂದೆ ಸ್ನೇಹನ ನಿನ್ನ ಮೇಲೆ ನಮ್ಮಿಬ್ಬರ ಮಧ್ಯೆ ಉಳಿದಿರೋದು ಸ್ನೇಹ ಅಲ್ಲ. ಏನಾಯ್ತ್ರಿ ಸರ್? ನಾನು ಮಾಡಬಾರ್ದ ನೆರವಾಗುತ್ತೆ. ನೂರು ಸಲ ಪ್ರಶ್ನೆ ಕೇಳಿ ಹೇಳಿದ್ದೆ ಹೇಳ್ತಾವ್ರೆ. ಬೀನ್ ಗಾಯ ತರಕ್ಕೆ ಯಾರ ಕಳಿಸಿತು ಅಂದ್ರೆ ಕಿಸ್ಸ ಬಂದ್ರೆ ಸಾಧಿಸ್ತಾನ ಸರ್. ನನಗೊಂದು ಧೈರ್ಯ ಬಂದ್ಬಿಡ್ತು ಸರ್. ಏನ್ರಿ? ಅವನ್ನ ಅರೆಸ್ಟ್ ಮಾಡಿ ಹೊರತಿಳ್ಬಿಟ್ರೆ. ಯಾರನ್ನ? ಅದೇ ಸರ್ ವಿಕ್ರಮನ್ನ. ಈ ಕಳ್ಳನ್ ಮಾತು ಕೇಳ್ಕೊಂಡು ಆ ವಿಕ್ರಮ್ ಹೇಗೆ ಅರೆಸ್ಟ್ ಮಾಡೋದು? ಅವನ ಮೇಲೆ ನನ್ಗೆ ಅನುಮಾನ ಬರ್ತಾ ಇಲ್ಲ. ಅದು ಸರಿ, ಮತ್ತೇನ್ ಸರ್ ಮಾಡೋದು? ಯಾಗಾದ್ರೂ ಮಾಡಿ ನಿಜವಾದ ಅಪರಾಧಿ ಯಾರು ಅನ್ನೋದನ್ನ ಪತ್ತೆ ಹಚ್ಚಲೇಬೇಕು. ನಿಜವಾದ ಅಪರಾಧಿ? ಬಾರಿಕ್ರಮ್ ಅವನು ಏನಾದ್ರೂ ಬಾಯಿ ಬಿಟ್ಲ ಸರ್? ಎಷ್ಟು ಕೇಳಿದ್ರು ಅವನು ನಿನ್ನ ಹೆಸರ ಹೇಳ್ತಾ ಇದ್ದಾನೆ. ನೀನೇನ್ ಹೇಳ್ತೀಯ? ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಸರ್, ನಾನು ಆ ತರ ಕೆಲಸ ಎಂದೂ ಮಾಡಿಲ್ಲ. ಮತ್ತೆ ಅವನು ನಾನು ಯಾಕೆ ಅವನಿಗೆ ಕಳಿಸ್ಬೇಕು ಸರ್? ಸರ್, ನನ್ನ ಮೇಲೆ ಅಪರಾಧ ಹೊರಿಸ್ಲಿಕ್ಕೆ ಯಾರೋ ಡೆಲಿಬ್ರೇಟ್ ಆಗಿ ಪ್ಲಾನ್ ಮಾಡ್ತಾ ಇದಾರಂತ. ಏನೋ ನೀವಿಲ್ಲೇ ಇರಿ, ಅವನು ಇನ್ನೊಂದ್ಸರಿ ನಾನು ಎಂಕ್ವೈರ್ ಮಾಡ್ತೀನಿ. ಈ ತಕ್ಷಣ ನಿನ್ ಬಿಡುಗಡೆ ಮಾಡ್ಬಿಡ್ತೀನಿ. ನಿಜ ಹೇಳು, ಯಾರು ನಿನ್ ಕಳಿಸಿದ್ದು? ಕಮಾನ್ ಹೇಳು. ಹ್ಮ್, ಧೈರ್ಯವಾಗಿ ಹೇಳು. ಹೇಳ್ತೀನಿ ಸರ್. ನಿಜ ಹೇಳಿದ್ರೆ ನಿಮ್ಗೆ ಯಾವ ಭಯನೂ ಸರ್. ಧೈರ್ಯವಾಗಿ ಹೇಳು. ಹೇಳ್ತೀನಿ ಸರ್, ನಿಜನೇ ಹೇಳ್ತೀನಿ ಸರ್. ದೇವರಾಣಿಗೂ ನನ್ ಕಳಿಸಿದ್ದು, ನನ್ ಕಳಿಸಿದ್ದು ಬೇರೆ ಯಾರು ಅಲ್ಲ ಸರ್, ಆ ವಿಕ್ರಮ್ ಸರ್. ವಿಕ್ರಮ್, ವಿಕ್ರಮ್, ವಿಕ್ರಮ್. ನಿಜ ಹೇಳ್ತೇನು. ಹೌದು ಸರ್, ನನ್ ಕಳಿಸಿದ್ದ ವಿಕ್ರಮೇ ಸರ್. ನಿನ್ನ ಹೆಸರು ಬಿಟ್ಟು ಅವನ್ ಬಾಯಲ್ಲಿ ಬೇರೆ ಯಾವ ಹೆಸರು ಬರ್ತಾ ಇಲ್ಲ. ಯಾಕೆ ಆತರ ಅವ್ನು ಮಾಡ್ತಾ ಇದ್ದಾನೆ ಅಂತ ಅರ್ಥ ಆಗ್ತಾ ಇಲ್ಲ ಸರ್. ವಿಕ್ರಮ್, ಇಷ್ಟು ದಿನ ನಿನ್ನ ಮೇಲಿರೋ ಅಭಿಮಾನಕ್ಕೋಸ್ಕರ ನಾನು ಸುಮ್ಮನೆ ಇದ್ದೀನಿ. ಈಗಿರೋ ಪರಿಸ್ಥಿತಿಲಿ ನಾನ್ ನಿನ್ನ ಮೇಲೆ ಅನುಮಾನ ಪಡಲೇಬೇಕಾಗಿದೆ. ಪೊಲೀಸ್ ಆಫೀಸರ್ ಆಗಿ ಹೇಳ್ತಾ ಇದ್ದೀನಿ, ಡೈಲಿ ಪೊಲೀಸ್ ಸ್ಟೇಷನ್ಗೆ ಬಂದು ರಿಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಾನು ನಾವು ವಿ ಕ್ಯಾನ್ ಗೋ. ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬರಿಗೆ. ಬನ್ನಿ ಭದ್ರಪ್ಪನವರೇ, ಬನ್ನಿ. ಇಲ್ಲ ಸ್ವಾಮಿ, ಇಂಥ ಹುಡುಗರುಗಳನ್ನ ಹಿಂಗೆ ಬಿಟ್ಟು ಬಿಟ್ರೆ ನಮ್ಮೂರಿನ ಗತಿ ಏನಾಗ್ಬೇಕು? ನಾವ್ ಯಾರನ್ನೂ ಸುಮ್ಮನೆ ಬಿಡಲ್ಲ. ತಪ್ಪು ಯಾರೇ ಮಾಡಿದ್ರು ನಮ್ ಕೈಯಿಂದ ತಪ್ಪಿಸ್ಕೊಳ್ಳೋ ಸಾಧ್ಯವೇ ಇಲ್ಲ. ಅದಲ್ಲ ಸ್ವಾಮಿ, ಇವನು ನಮ್ಮೂರ ಕಾಲಿಟ್ಟಿದ್ದೇ ಇಟ್ಟಿದ್ದು ಇಲ್ದೆ ಏನೇ ಏನ್ ಸಿಕ್ತೋ? ಏನೇ ಸಿಕ್ಕಿದ್ದು? ಬಿಗಿದ್ ಕೈಗೋ ಕಷ್ಟಪಟ್ಟು ಬೀಗದ ಕೈ ಹುಡುಕೊಂಡು ಬಂದು ಬೆಟ್ಟದ ಪಟ್ಟ ಲಪ್ಟಾಗ್ಬಿಟ್ಟೇನು. ಎಲ್ಲಾ ಕಲ್ಲೇತನ ಆಶೀರ್ವಾದ ಸಾಯಬರ ಕೈ. ಕರೆಯನ ಬೇದ ಕೈ ಕೊಡು. ಕಳೆದೋಗಿರೋ ಬೀದ ಕೈನ ನಿಜವಾಗಿ ಹುಡುಕೊಂಡ್ ಬಂದಿದ್ಯಾ ಅಂತ ತಿಳ್ಕೊಂಡ್ರೆ ಯಾವ್ದೋ ಸೈಕಲ್ ಬೀದ ಕೈ ತಗೊಂಡ್ಬಂದಿದ್ಯಾ? ಯೋ ಬ್ಲಡಿ ಗ್ಯಾಪ್ ಬಡಿಲ್ಲ. ಮಾವ ಯಾಕೆ ಬಂದೆ? ನಿನ್ನ ಮಗಳು ಕೇಳಕ್ ಬಂದೆ. ಹೆದರ್ಕೋಬೇಡ ಮಾವ, ನಿನ್ನ ಮಗಳು ಕೇಳಕ್ ಬಂದಿಲ್ಲ, ಕಂಪ್ಲೇಂಟ್ ಕೊಡಕ್ ಬಂದಿದ್ದೀನಿ.
ಅದು ಗೊತ್ತಿದ್ರೆ ನಿಮ್ಮ ಹೇಗೆ ಬರ್ತಾ ಇದ್ದೆ, ಅದಕ್ಕೆ ತಾನೇ ತಿಂಗಳು ಸಂಬಳ ಕೊಟ್ಟು ನಿಮ್ಮನ್ನು ಇಟ್ಟಿದ್ದಾರೆ. ಸರಿ ಕಂಡಿರ್ತೀರಾ? ಏನು ಕಂಡಿಡಿತೀರಾ? ನಾವೇನೇನೋ ಕಳ್ಕೊಂಡಿದೀವಿ ಅದನ್ನೆಲ್ಲ ಕಂಡಿಡಿತೀರಾ? ನೀ ಎಲ್ಲಿ ಕಳ್ಕೊಂಡಿದ್ಯಾ, ಹೇಗೆ ಕಳ್ಕೊಂಡಿದ್ಯಾ, ಯಾವ ರೀತಿ ಕಳ್ಕೊಂಡಿದ್ಯಾ ಅನ್ನೋದನ್ನು ಪತ್ತೆ ಮಾಡಿಕೊಡು. ಕಳ್ಳಿ ಹೋಲ್ಸೇಲ್ ಕಂಡಿಡಿತೀರಾ? ಬೇಡ, ನಾನು ರೀಟೇಲ್ ಆಗಿ ಹೇಳ್ತೀನಿ. ನಾನು ಕಳ್ಕೊಂಡಿರೋದು ಒಂದೇ ಒಂದು. ಏನದು? ಬೀಗದ ಕೈ. ಯಾವ ಬೀಗದ ಕೈ? ಸೈಕಲ್ ಬೀಗದ ಕೈ. ಒಂದ್ ಸೈಕಲ್ ಬೀಗದ ಕೈ ಕಳ್ಕೊಂಡು ಕಂಪ್ಲೇಂಟ್ ಮಾಡಕ್ ಬಂದಿದ್ಯಾ? ನಾವ್ ಎಂತ ದೊಡ್ಡ ದೊಡ್ಡ ಬೀಗದ ಕೈ ಕಳ್ಕೊಂಡು ಇವಾಗ ಕೂಡ್ತಾ ಇದೀವಿ. ನೀವು ಏನೇನೋ ಕಳ್ಕೊಂಡಿದ್ದೀರಾ? ಒಂದು ಕೆಲಸ ಮಾಡಿ, ನೀವು ಕಂಪ್ಲೇಂಟ್ ಕೊಡಿ, ನಾನ್ ಕಂಡಿಡಿತೀನಿ ಯಾವ ತರ ಬೀಗದ ಕೈ, ಎಷ್ಟು ದಪ್ಪವಾದ ಬೀಗದ ಕೈ, ಯಾವ ಕಲರ್ ಬೀಗದ ಕೈ, ಯಾವ ನಂಬರ್ ಬೀಗದ ಕೈ. ಗಂಟು ಬಿದ್ದು ಬರೆಯಲ್ಲಿ, ಬಹಳ ಇಂಪಾರ್ಟೆಂಟ್ ಲೆಟರ್ ಬದಲು ಮಾಡ್ತೇನೆ ಸರ್. ಬರಲಿ, ಬುದ್ಧಿಗಿದ್ದ ಇದೇನೆ ನಿನಗೆ? ಇರಬಹುದು. ಬರಲಿ, ಪೂರ್ತಿ ಹೇಳುದನ್ನು ಕೇಳ್ಕೊಂಡು ಹೊರಡು. ಅದನ್ನ ತಗೊಂಡೋಗಿ ಎಸ್ ಪಿ ಆಫೀಸಿಗೆ ಕೊಟ್ಬಾ. ಯಾಕೆ ಇನ್ನೂ ಇಲ್ಲ ಅಂತಿದ್ಯಾ? ಪೂರ್ತಿ ಹೇಳಿರ್ವಲ್ಲ ಸರ್. ಪೂರ್ತಿ ಹೇಳಿದ್ರೆ ಹೊರಡು. ಏನಿಲ್ಲ, ಕಲ್ಯಾಣ ಸರ್, ನನ್ನ ಪಂಪು ಏನದು? ಕಂಪ್ಲೇಂಟ್ ಕೊಡ್ಬೇಕು. ಯಾರ ಮೇಲೆ? ಕದ್ದವ್ರ ಮೇಲೆ. ಯಾರು ಕದ್ದವರು? ಅದನ್ನ ಕಂಡಿಡಿಯೋದಕ್ಕಲ್ಲ ನೀವು ಕೂತಿರೋದು. ಒಂದು ಓದ್ತಾಳೆ ಅವನ್ನ. ಏನ್ ಹುಡ್ತಾ ಇದ್ದೀರ? ಯಾರು ಏನು ಹೇಳಿ? ಕಂಪ್ಲೇಂಟ್ ಕೊಡಕ್ ಬಂದ್ ಗಿರಾಕಿ ಅಲ್ಲ. ಏನಮ್ಮ, ಏನ ನಿನ್ ಕಂಪ್ಲೇಂಟ್? ನನ್ ಸೈಕಲ್ ಪಂಪ್ ಕಳ್ಬಿಟ್ಟೆ. ನಮ್ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಪಂಪ್ ಕಳ್ಬೇಕಂತೆ. ಪಂಪ್ ಪಂಪ್ ಸಾಯಿದ್ರು ಬೈತಾರೆ. ಮೊದಲು ನಡೆಬಿಟ್ಟು ಪಂಕ್ಚರ್ ಆಗೋಗಿದೆ ಸರ್. ಹೋಗ್ತಾ ಅಲ್ಲೆಲ್ಲ ಹೊತ್ಕೊಂಡು ಹೋಗು. ಅಲ್ಲ ಸರ್, ಪಂಚರ್ ಗಿರಾಕಿಟ್ಬಿಟ್ಟ. ಪಂಚರ್ ಗಿರಾಕಿ ನನ್ ಕೈ ಪಂಚರ್ ಗಿರಾಕಿ. ಮತ್ತೆ ಮತ್ತು ಗುಂಡಿನ ಮತ್ತು ನಿನಗೇನು ಗೊತ್ತು? ಆ ಮತ್ತು ಮಲಗ ಮತ್ತು ಹೊತ್ತೈತೆ ನೂರೆಂಟು ಕಿಮ್ಮತ್ತು ಮುತ್ತು. ನಾನು ನಮ್ಮಪ್ಪ ಹೋಗಿದ್ವಾ. ನಾನ್ ಚೆನ್ನಿ, ಮುತ್ತವಳು ಮುತ್ತು ಇಲ್ಲಿದ್ಯಾಕಡೆ. ಏನಾಗಿದೆ? ಕೇಳಿನ ಕೊಂಡಿ ಇದ್ದಂಗಿದೆ. ಹುಡುಗಿ ಸುಡಾಸತ್ಬಿಟ್ಟೆ. ನಿನ್ಗೆ ಬೇರೆ ಕೆಲಸ ಇಲ್ಲ, ಅವ್ನು ಕೊಡ್ತಾ ಕಣೆ. ಸುಮ್ಕೆ ಬಾರಿ, ಏನಾದ್ರು ಮಾಡ್ಬಿಟ್ಟನೋ ಸುಮ್ನೆ ಬಿಟ್ಬಿಡ್ತಾರ. ಹೆಂಗೆ ಸಮ ಈಗ? ಸ್ವಲ್ಪ ಕಡಿಮೆ ಆಯ್ತು. ಬರೋದಾಗ್ಲಿ, ಬಾ ಹೋಗೋಣ. ಎಲ್ಲಿಗೆ? ಗಡಂಗಿಣ ಹಚ್ಕೊಂಡಿದ್ದಾನ. ಲೇ, ಹಚ್ಕೊಂಡ್ ಬಂದಿಲ್ಲ ಕಣೋ, ಹಾಕೊಂಡ್ ಬಂದಿದ್ದೀನಿ. ಯಾರಿಗೂ ವಾಸ್ತು.
ನಮಸ್ಕಾರ ಬುದ್ಧಿ. ನಮಸ್ಕಾರ. ಅರೇ ರುದ್ರನಾ? ಯಾಕಪ್ಪ ಹಿಂಗ್ ಕೂತಿದ್ಯಾ? ಇನ್ನೇನ್ ಮಾಡ್ಬೇಕು ಅಂತೀರಾ? ಕೆರೆಗೋ ಬಾವಿಗೋ ಬಿದ್ದು ಸಾಯ್ಬೇಕು ಅಂತೀರಾ? ನಿನ್ಗೆ ಅದೇ ಸರಿ, ಹಂಗೆ ಮಾಡೋ ರುದ್ರ. ಏ ಕೆಂಚ, ಯಾಕ ಕೊಬ್ಬೇನೋ ನಿನಗೆ? ಇನ್ನೇನ್ ಬುದ್ಧಿ, ಇಂತ ಹೇಳಿಗಳು ಮಾಡ್ಬೇಕಾದ ಕೆಲಸ ಇದು? ಗಂಡ್ಸಾಗುಟ್ಟಿ ಈ ರೀತಿ ಕಣ್ಣೀರ್ ಸುಸ್ಕೊಂಡ್ ಕೂತ್ಕೋತಾರ? ಹಲ್ಲು ಕುಸ್ಬಿಡ್ತೀನಿ ನೋಡು, ನಾಲ್ಕು ಬಿಗಿ ಹಿಡಿದು ಮಾತಾಡು. ಏನೋ ಲೇ, ನಮ್ ರುದ್ರನ ಹೇಳಿ ಅಂತ ತಿಳ್ಕೊಂಡ್ಬಿಟ್ಟ? ಹೇಳಿ ಅಂತ ಇನ್ನೇನ್ ಬುದ್ಧಿ, ಇಂತ ಸಿಕ್ಕಂಡಿಗೆ ಕುದೇ ಬರ ಕೇಳು. ನಂದಲೇ ಅಷ್ಟೋಪ, ನಿನ್ಗೆ ಧೈರ್ಯ ಇದ್ರೆ ನಿಮ್ ಅಮ್ಮನ್ ಕೊಂದ್ರಲ್ಲ ಅವ್ರ ವಂಶ ನಿರ್ವಂಶ ಮಾಡು. ನಿನ್ ಕೈಲಾಗ್ದೇ ಇದ್ರೆ ಹೇಳು, ನಾನ್ ಮಾಡಿ ತೋರಿಸ್ತೀನಿ. ಅಮ್ಮನ್ ಕೊಂದವನ ವಂಶ ನಿರ್ವಂಶವಾಗೋಗ್ಬೇಕು. ಬೇಡ ರುದ್ರ, ಆತನ ಪಡಬೇಡ, ಆವೇಶ ಪಡಬೇಡ, ತುಡುಕ್ಬೇಡ. ರುದ್ರ ನನ್ನ ಮಾತು ಕೇಳು. ನಮಸ್ಕಾರ ಸರ್. ಹಲೋ, ಏನ್ ವಿನೋದ್, ನೀವಿಬ್ರು ಬಹಳ ಜೋರಾಗಿ ಜಗಳ ಆಡ್ತಾ ಇದ್ದಾಗಿತ್ತು. ಇಲ್ಲ ಸರ್, ಬಾಯಾರಿಕೆ ಆಯ್ತು, ಎಳ್ನೀರ್ ಕುಡಿಬೇಕು ಅನ್ನಿಸ್ತು. ನಮ್ಮಿಬ್ರಲ್ಲಿ ಮರ ಹತ್ತೋದು ಯಾರು ಅನ್ನೋದ್ರ ಮೇಲೆ ಪ್ರೇಮ ಕಲಹ ನಡೀತಾ ಇತ್ತು. ಅಷ್ಟೇ ತಾನೆ, ಜಗಳ ಏನಿಲ್ವಲ್ಲ ಸರ್? ಜೀವಕ್ ಜೀವ ಕೊಡೋ ಸ್ನೇಹಿತರು ನಾವಿಬ್ರು. ನಮ್ಮಿಬ್ರ ಮಧ್ಯೆ ಜಗಳ ಅಂದ್ರೇನು ಸರ್? ವೆರಿ ಗುಡ್, ನಿಮ್ಮಿಬ್ರ ಸ್ನೇಹ ಎಲ್ರಿಗೂ ಆದರ್ಶವಾಗಿರ್ಲಿ. ನಾನೇನ್ ಬರ್ಲಾ? ಎಳ್ನೀರ್ ಕುಡ್ಕೊಂಡು ಹೋಗಿ ಸರ್. ನೋ ಥ್ಯಾಂಕ್ಸ್. ದಾಸಪ್ಪ ನೀನು? ಹಾ, ನಾಗ್ ಬ್ಯಾಡಿ. ಯಾಕೋ ಸುಳ್ಳು ಹೇಳಿದ್ರು? ನಾನು ಹೇಳಿದ ಸುಳ್ಳ ರುದ್ರ? ಈಗಲೂ ನಿನಗೆ ಬೇಕು ಅನ್ಸಿದ್ರೆ ನನ್ನ ಜೀವ ತಗೊಳ್ಳಿ, ಆದರೆ
ನನ್ನನ್ ಕೊಂದು ನೀನ್ ಯಾಕೋ ಜೈಲ್ಗೆ ಹೋಗ್ತೀಯ? ತಾಯವನ್ ಕೊಂದವ್ರು ಯಾರೇ ಆಗಿರ್ಲಿ, ಅವ್ರನ್ನ ಕಂಡು ಹಿಡಿದು ಅವ್ರ ಮೇಲೆ ಸೇರ್ ತೀರಿಸ್ಕೊಂಡು ನಾನೇ ಜೈಲ್ಗೆ ಹೋಗ್ತೀನಿ. ಆಗ್ಲಾದ್ರೂ ನಿನ್ ಮನ್ಸಕ್ಕೆ ಸಮಾಧಾನ ಸಿಗತ್ತಾ? ನನ್ಗ್ಯಾಕೋ ಈ ವನವಾಸ? ನನ್ ಬೇಡ, ನಂಗೆ ಇಷ್ಟ ಇಲ್ಲ. ಕಾಫಿ ತಗೋಪ್ಪ ಅಂದ್ರೆ ನನ್ ಬೇಡ. ತಗೋಪ್ಪ ಕಾಫಿ ಇದು ಕಾಫಿ ಯಾಕಪ್ಪ ಸುಂದರ ಇದ್ಯಾ? ನಾವೊಂದ್ ಕೇಳಾನೆ, ಬೆಳಿಗ್ಗೆ ಬಂತಾರ, ಮಧ್ಯಾಹ್ನಕ್ ಬಂತಾರ, ಸಂಜೆ ಬಂತಾರ, ನಾಳೆ ಬಂತಾರ, ನಾಡಿದ್ದು ಬಂತಾರ, ಒಟ್ಟ ಸೀನ್ ಏನಾದ್ರು ಕೇಳಿದ್ರೆ ರಾಮಾಯಣನೇ ಶುರು ಮಾಡ್ರಿ. ಶುರುವಾಗೋದೇ ರಾಮಾಯಣದಾಗೆ, ಅದು ಕೊನೆ ಮುಟ್ಟೋದೇ ಮಹಾಭಾರತದಲ್ಲಿ. ಇವಾಗ ನೀವು ಏನಾಗೈತೆ? ಆಗಿರೋದು ಒಂದ ಎರಡ ಮೂರ ನಾಲ್ಕ. ಏನಪ್ಪ ನೀನು ತೊಂದ್ರೆ ಏನು ಅಂದ್ರೆ ಬಕ್ಕಿನೇ ಒಪ್ಪಿಸ್ಬಿಡ್ತೀಯ? ಹಂಗಲ್ಲಮ್ಮ. ಇನ್ನೆಂಗಪ್ಪ? ಒಂದು ಸೈಕಲ್ ಪಂಕ್ಚರ್ ಆಗೈತೆ, ಎರಡು ಸೈಕಲ್ ಪಂಪ್ ಕಳವಾಗೈತೆ, ಮೂರು ಆ ಕುಳ್ಳದ ಮ್ಯಾಗ ಕ್ವಾಪ, ನಾಲ್ಕು ನಿನ್ನ ಮ್ಯಾಗ ಅನುಮಾನ. ನನ್ನ ಅನುಮಾನನ? ಏನಪ್ಪ ನೀನು ಮನೆಯಲ್ಲೇ ನಿನ್ ಪೊಲೀಸ್ ಬುದ್ಧಿ ಚುರ್ಕಾದಂಗ್ ಕಾಣ್ತದೆ. ನನ್ ಜಾಯಮಾನನೇ ಹಂಗೆ ಹಂಗಂತ ಮಗನ ಮೇಲೆ ಅನುಮಾನ ಪಡೋದ? ನಮ್ ಕಾಕೇನೆ ಹಂಗಮ್ಮ, ನಿನ್ನಂತವ್ರು ನೋಡಿನೇ ಅನುಮಾನ ಪೆದ್ದ ರೋಗಂ ಅಂತ ಮಾತು ಇಟ್ಕೊಂಡಿದ್ದು. ಸರಾಯ್ತು, ಕಾರಣ ಇಲ್ದೆ ಅನುಮಾನ ಪಡಕ್ಕೆ ನನ್ನೇನು ಮುಟ್ಟಾಳ ಅಂತ ತಿಳ್ಕೊಂಡ್ಬಿಟ್ಟ, ಬೆಂಕಿ ಇಲ್ದೆ ಹೋಗಿ ಆಡ್ತದೇನೆ. ಹೀಗೆ ನೀನ್ ಎಲ್ರು ಮೆಗೋಳ ಅನುಮಾನ ಪಡ್ತಾ ಕೂತ್ಕೋ, ಆಮೇಲೆ ನಿಮ್ಮ ಬಿಟ್ಟು ನಿನ್ನ ಅವಮಾನ ಮಾಡಿ ಮನೆ ಕಳಿಸ್ತಾರೆ. ನಮ್ಮ ಆಫೀಸರು ನಿಮ್ ಅಷ್ಟಿಟ್ಟು ಒಸಿ ಒತ್ತಾಗೋದ್ರು ಸಸ್ಪೆಂಡ್ ಮಾಡಾಕ್ಬಿಡ್ತಾನೆ. ಸೈಕಲ್ ಪಂಕ್ಚರ್ ಆಗೋಗದಲ್ಲು, ಅಷ್ಟು ದೂರ ಹೆಂಗೋದ್ರು ನಡ್ಕೊಂಡು? ನೀನ್ಯಾಕ್ ನಡ್ಕೊಂಡು ಹೋಗ್ಬೇಕು? ನೀನು ಸೀರು, ನಾನೋಗಿ ರಿಪೇರಿ ಮಾಡ್ಕೊಂಡ್ ಬರ್ತೀನಿ. ಎಲ್ಲಿ ಮಾಡಿಸ್ತಿ? ಎಲ್ಲಿಂದ ಯಾಕೆ ಹೋಗ್ಬೇಕು? ಎದುರಿಗೆ ಇದ್ದಾನಲ್ಲ ಸುಳ್ಳಂಗಿ. ಏನ್ ಮಾವ? ಏ ನೀ ನನ್ ಬಾವಾಗ್ಯವ ಅಂತ ಕರಿಬೇಡ. ಬೇಡ ಬಿಡು, ನೀನೇ ನನ್ನ ಅಳಿಯ ಅಂತ ಕರಿ. ಎಲ್ಲ ನನ್ ಪಂಪು. ಪಂಪು ಯಾವ ಪಂಪು? ನನ್ ಪಂಪು. ನಿನ್ ಪಂಪು ನನ್ನ ಹತ್ರ ಬರುತ್ತೆ. ಎಲ್ತಾಗಿ ನಿನ್ ಪಂಪ ನೋಡ್ಕೋ. ನನ್ ಪಂಪೇ ಕೂತ್ಬಿಟ್ಟು ಬಣ್ಣ ಬದಲಾಯಿಸ್ಬಿಟ್ಟು ನಿನ್ ಪಂಪ ಅಲ್ಲ ಅಂದ್ರೆ ನಾನು ಒಪ್ಕೊಂಡ್ಬಿಡ್ತೀನ? ಪರವಾಗಿಲ್ವೇ, ಇಷ್ಟೆಲ್ಲ ಬುದ್ಧಿ ಇದ್ರು ನೀನ್ ಯಾಕ್ ದಫೆದಾರ ಆಗಿಲ್ಲ? ಅದಕ್ಕೆ ಅಲ್ವೇನೋ, ಆಗ್ಲೂ ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಬಿಗದ್ ಕೈಗಳಿಗೋಸ್ಕರವಾಗಿ ಕಷ್ಟ ಪಡ್ತಿರೋದು. ಹಂಗಾದ್ರೆ ನನ್ ಬಿಗದ್ ಕೈ ಕದ್ದಿರೋದು ನೀನೇ. ಕದ್ದಿಲ್ಲ, ರಾಜಾರೋಷವಾಗಿ ತಕೊಂಡೋಗಿದ್ದೀನಿ. ಈ ವಿಷಯ ಮೊದ್ಲೇ ಹೇಳಿದ್ರೆ ಸಾವಿರಾರು ಬಿಗದ್ ಕೈ ಕೊಡಿಸ್ತಾ ಇದ್ದೆ. ಎಲ್ಲಿ ಎಲ್ಲಿ ತೋರಿಸ್ತೀನಿ, ನಂಗೇನ್ ಕೊಡ್ತೀಯ? ನೀ ಚೇಳಿದ್ ಕೊಡಿಸ್ತೀನಿ, ಬೇಕಾದ ಮಾಡ್ಕೇಸ. ಮಾವ 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 ಜೀವನವೆಂಬ ರಹಸ್ಯ ಬೀಗಕ್ಕೆ ನಗೆಯೇ ಬೀಗದ ಕೈ. ಗಂಡು ಹೆಣ್ಣಿನ ಗೆಲುವಿನ ರಾಗಕ್ಕೆ ಹೊಂದಬೇಕು ಮೈ. ಜೀವನವೆಂಬ
ನಗೆಯೇ ಬೀಗದ ಕೈ 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 ಗಂಡು ಹೆಣ್ಣಿನ ಗೆಲುವಿನ ರಾಗಕ್ಕೆ ಹೊಂದಬೇಕು ಮೈ ಅಯ್ಯಯ್ಯೋ ಕೀರ್ತಿಯ ಕಳಸ ಮೆರೆಸೋದಕ್ಕೆ ಬಿಡ್ತಾರೆ ಬಾಯಿ ಬಾಯಿ ದರ್ಪದ ಪುಕ್ಕ ಪಡೆಯೋದಕ್ಕೆ ಆಹಾರ ತಂತ್ರಿ ನಾಯಿ ಜೀವನವೆಂಬ ರಹಸ್ಯ ಬೀಗಕ್ಕೆ ನಗೆಯೇ ಬೀಗದ ಕೈ ಕೈ ಗಂಡು ಹೆಣ್ಣಿನ ಗೆಲುವಿನ ರಾಗಕ್ಕೆ ಹೊಂದಬೇಕು ಮೈ ಸ್ವಂತಕ್ಕೆ ಲಾಭವ ಮಾಡಿಕೊಳ್ಳಲು ತಿರುತ್ತಾರೆ ಊರಿನ ಬೀದಿ ಎಲ್ಲರ ಮುಂದೆ ದೊಡ್ಡ ಬರಾಗಲು ಕಣತಾರೆ ಚಿಲ್ಲರೆ ಮಂದಿ ಬೆಂಬ ಮಹಾಶ ಬೀಗಕ್ಕೆ ನಗೆಯೇ ಬೀಗದ ಕೈ ಗಂಡು ಹೆಣ್ಣಿನ ಗೆಲುವಿನ ರಾಗಕ್ಕೆ ಹೊಂದಬೇಕು ಮೈ ಕನಸಿನ ಮಾಲ ಒಬ್ಬರಿಗೊಬ್ಬರು ಮೋಸ ಮಾಡಿ ಹಾಕಾರೆ ಬೆನ್ನಿಗೆ ಶಿಲ್ಲ ಗಂಡು ಹೆಣ್ಣಿನ ಗೆಲುವಿನ ರಾಗಕ್ಕೆ ಕೊಂಕೋಬೇಕು ಮೈ ಅದ್ಯಾಕ ಹಂಗ ನೋಡ್ತಿ ನಿಂದೆ ಬೀಗದ ಕೈ ನಾನ್ ತಗೊಂಡೋಗಿದ್ದು ತಗೊಳ್ಳಿ ಪಂಪು ಒಂದ್ಸಲಿ ಹೊಡ್ಕೊಂಡು ನೋಡ್ಕೊಳ್ತೀನಿ ನಂದೇನಾ ಅಂತ ನೀವ್ ಅಲ್ಲಿ ನೋಡ್ಕೊಳ್ಳಿ ನಾವಿಲ್ಲ ನಂದೇ ಪಂಪ್ ನಿಮ್ದೆ ನಮ್ದೇ ವಿರುಪಕ್ಷ ತುಂಬಾ ಉಪಕಾರ ಆಯ್ತು ನಾನಿನ್ ಬರ್ತೀನಿ
ನಿನಗೆ ಸ್ಥೂರ ಕರ್ಕೊಂಡ್ ಬಂದಿದ್ದು ಸುಲಭವಾಗಿ ಬಿಡ್ಲಿಕ್ಕಲ್ಲ. ಅಂದ್ರೆ ಈಗ ಹೇಳು, ಯಾರು ಕಳ್ಸಿದ್ ನನ್ಗೆ? ವಿಕ್ರಮ್ ಅಂತ ಸುಳ್ಳು ಯಾಕೆ ಹೇಳ್ದೆ? ಅದನ್ನ ಕೇಳಕ್ ನೀನ್ ಯಾರು? ನಾನು ಯಾರ? ನಿನ್ನಪ್ಪ ಯಾರು ಕಳ್ಸಿದ್ದು? ನನ್ ಕಳ್ಸಿದ್ದು ಯಾರು? ಯಾರು ವಿಕ್ರಮ್? ಯಾರು ಕಳ್ಸಿದ್ದು? ಯಾರು ಯಾರು? ಕಲ್ಲೇಗ ಹೆಂಗ ಮುರಿದವರಪ್ಪ ಈ ಕಂದೇನ? ಕಣ್ ಕಾಣ್ಸಲ್ವಾ? ಬ್ಲೇಟರ್ ಕೂದವ್ರಿ ಬ್ರೇ ಬರೋ ಬ್ಲೇಡಲ್ ಕೂದ್ಲೇ ಹೋಗಕ್ಕಿಲ್ಲ. ನಿಮ್ ಬ್ಲೇಡ್ ತಗೊಂಡು ಕೊಯ್ದವ್ರೆ ಆಸ್ತ ಬ್ಲೇಡ ಕೂದವ್ರ ಕಣಿಯ ಸಾರ್. ನೀವ್ಯಾ ಸರ್ ಯೋಚನೆ ಮಾಡ್ತೀರಾ? ಅವ್ರು ತಪ್ಪಿಸ್ಕೊಂಡ್ರು, ಹೋಗ್ಲಿ ಬಿಡಿ. ಹೋಗ್ಲಿ ಎಲ್ಲೋದ ಸರ್? ಊರ್ ಬಿಟ್ಟು ಹೋಗ್ತಾರಾ? ಹೋಗ್ಲಿ ಸಾರ್. ಅವ್ರ ಪಾತ ಅಂದ್ರೆ ಅಣಕೂತಿರ್ಲಿ, ಅವ್ರ ಪಕ್ಕೆ ಮುರಿದು ಕುಕ್ಕೆ ತುಂಬಿಕೊಂಡು ಬಂದು ನಿಮ್ ಮುಂದೆ ಕುಕ್ಬಿಡ್ತೀನಿ ಸರ್. ಆ ಕುಡ್ಕೊಂಡ್ ಕರ್ಕೊಂಬಂದು ಒಳಗಡೆ ಹಾಕಿದ್ರಲ್ಲ, ಅವ್ ನಿಜವಾದ ರೌಡಿನ ಸಾರ್? ಇವನ್ ಅವತ್ತು ಅವ್ರ ಕರ್ಕೊಂಡ್ ಬಂದ ಸಂದೇಹ ಆಗುತ್ತೆ ಸರ್. ನಮ್ ಕೆರೆ ನಿಮ್ ಸರ್ವಿಸ್ ಎಲ್ಲ ಬರೀ ಸಂದೇಹದಲ್ಲೇ ಕಳೆದ್ಬಿಟ್ರಿ. ಸರಿ ಅಣ್ಣ, ವಿಕ್ರಮ್ ಇವತ್ತು ಸ್ಟೇಷನ್ ಬಂದು ರಿಪೋರ್ಟ್ ಮಾಡ್ಕೊಂಡು ಹೋಗ್ಲನ್ರಿ? ಎಲ್ಲಿ ಸಾರ್? ನನ್ನೇನು ಇಲ್ಲ, ಇವತ್ತು ಇಲ್ಲ. ಐತಿ ಸಾರ್, ಆ ಕೈದಿಗಳು ಓಡಾಗಿರೋದಕ್ಕೂ ತಾವ್ ಕೇಳ್ತಾರ ಕೊಚ್ಚನ್ಗೂ ಏನ್ ಸರ್ ಸಂಬಂಧ? ಸಂಬಂಧ ಇಲ್ದಿರೋ ವಿಷಯ ಕೇಳ್ತಾರಣ್ಣ ನಮ್ ಸಾಹೇಬ್ರು. ಇದೆಯಾ ಸಂಬಂಧ? ಇದೆ. ವಿಕ್ರಮ್, 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 ಏನಿದೆ ಬಂದ ಸರ್? ಇಷ್ಟು ತುಟ್ಟಿರೋ ಚಶ್ಮಾ ಹಾಕೊಂಡಿರೋ ಸಂದೇಹ ಬಿಡ್ತು ಸರ್. ಅಗ್ಗು ನಾನ್ ನೀನೇ ಕಳ್ಸಿದ್ರಿ ಅಂತ ಒಪ್ಕೋ ಮಗನೇ ಅಂದ. ನಾನು ಇಲ್ಲ ಅಂದಾಗ ಹೊಡೆದ 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 ಸರ್, ಬ್ಲಾಕ್ ಮಾಡ್ಬಿಟ್ಟ. ನಾನು ಅವತ್ತೇ ಹೇಳಿಲ್ಲ ಅವ್ರು ದೊಡ್ಡ ರೌಡಿ ಅಂತ. ನಮ್ಗೆ ಹೇಳಿದ್ದೆ ಬಂದು ನಾಲ್ಕು ತಗ್ತಿರ್ತೀವಿ. ನೀವು ಸುಮ್ಮನೆ ಇಲ್ಲ, ಮುಂದೆನೆ ಹೇಳಿ. ಒಪ್ಪುವರೆಗೂ ಚೆನ್ನಿ ನನ್ನ ಹತ್ರನೇ ಇರ್ತಾಳೆ ಅಂದ ಸರ್, ಕರ್ಕೊಂಡು ಹೋಗ್ಬಿಟ್ಟ ಸರ್. ನನ್ನ ಚೆನ್ನಿ ಎಲ್ಲಿ ಇರ್ತಾಳೋ ಹೇಗಿರ್ತಾವ ಪಾಪ? ನೀನೇನ್ ಹೆದರ್ಕೋಬೇಡ, ಚೆನ್ನಿ ಎಲ್ಲಿದ್ರು ನಾವು ಹುಡುಕ್ತೀವಿ. ಮೊದ್ಲೇ ಹೇಳಿದೆ ನಿಮ್ಗೆ, ಯಾರೋ ಡೆಲಿಬ್ರೇಟ್ ಆಗಿ ನನ್ನ ಅಪರಾಧ ಆಗ್ತಾ ಇದಾರಂತ. ಇರ್ಬೋದು, ನೀನ್ ಸ್ಟೇಷನ್ಗೆ ಬಂದು ಒಂದ್ ಕಂಪ್ಲೇಂಟ್ ಬರ್ಕೊಡು. ಸಿಗ್ಲೇನ ಸರ್? ಹೌದು, ನೀವಿಬ್ರು ಸರಿ ಹುಷಾರ ಕರ್ಕೊಂಬಂದ್ರಯ್ಯ. ನನ್ನಲ್ರಿ ಇವನ್ ನೆತ್ರಿ, ನಿಮ್ಗೆ ಇನ್ನೂ ಸಂದೇಹ ಆಯ್ತಿರೋ ನನ್ ಮೇಲೆ ಬಿಡ್ಬೇಡ ಗುರು. ನಿಮ್ಮಪ್ಪ ನೋಡ್ಕೊಂಬಂದ್ರ ಹೇಗಿದ್ದಾರೆ? ಇನ್ ಹೇಗಿರ್ತಾರೆ ಭಾಗ್ಯ, ತುಂಬಾ ನೊಂದ್ ಹೋಗಿದ್ದಾರೆ. ತಾಯವನ್ ಕೊಲೆ ಮಾಡಿದವ್ರು ಯಾರು? ಆದ್ರೆ ಅಪ್ಪಾದ ಬಂದಿರೋದು ನಮ್ಮ ತಂದೆ ತಲೆ ಮೇಲೆ. ನಿಜವಾದ ಕೊಲೆಗಾರನ ಪತ್ತೆ ಹಚ್ಚೋವರೆಗೂ ಮನಸ್ಸಿಗೆ ನೆಮ್ಮದಿಯಲ್ಲಿರುತ್ತೆ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ತಾಯವನ್ ಕೊಲೆ ಮಾಡಿದವರು ಯಾರಿರ್ಬಹುದು ಅಂತ. ಭಾಗ್ಯವ ಬಾಯಿಲೆ ಬಂದ್ಬಿಡ್ತೀನಿ. ಏನು ಬಾಯಿಲೆ? ನಾ ಹಿಂಗ ಅಂತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ಆ ವಿನೋದನ್ ಜೊತೆ ನೀನ್ ಓಡಾಡೋದು ಮಾತಾಡೋದು ಒಂಚೂರು ಚೆನ್ನಾಗಿ ಕಾಣ್ಸಕ್ಕಿಲ್ಲ. ನಿನ್ ಜೊತೆ ಮಾತಾಡಿದ್ರೆ ಓಡಾಡಿದ್ರೆ ಚೆನ್ನಾಗಿರ್ತದೆ ಅಂತ ಕಾಣ್ತದೆ. ಇವರಪ್ಪನಿಂದಾನೆ ನಮ್ಮೂರಿಗೆ ಕೆಟ್ಟ ಹೆಸರು ಬಂದೈತೆ ಅಂತ ಚೆನ್ನಾಗ್ ಗೊತ್ತು. ನನ್ ನಿನ್ ಬೆಳ್ ಚಿಪ್ಪ ಎಳೆ ಮಗದ್ಕೊಂಡ್ಬಿಟ್ಟಿಯಾ, ಒಳ್ಳೇದು ಕೆಟ್ಟ ಯಾವ್ದು ಅಂತ ನನಗೂ ಗೊತ್ತಾಗ್ತದೆ. ನೋಡವ್ವ, ಹೇಳ್ಬೇಕಾದನ್ನೆಲ್ಲ ಹೇಳಿದೀನಿ, ಕೇಳಿದ್ರೆ ನಿನ್ಗೆ ಒಳ್ಳೇದು, ಇಲ್ದಿರ ಮುಂದೆ ನೀನೇ ತೊಂದರೆ ಅನುಭವಿಸಬೇಕಾಗ್ತದೆ. ಏನ್ ಏನೇ ಹೆಂಗ್ ತಪ್ಪಿಸ್ತಾ ಇದ್ಯಾ ನೋಡು? ನೀ ಹೇಳ್ದಂಗ್ ನಾ ಕೇಳ್ಬೇಕಾ? ನಾ ಹೇಳ್ದಂಗ್ ನೀ ಕೇಳು. ಧರ್ಮಪ್ಪನವರು ಧರ್ಮರಾಜ್ ಅಂತವ್ರು ನಿಮ್ಮಂತವ್ರಲ್ಲ ಸೇರಿ ಅವ್ರ ತಲೆ ಮೇಲೆ ಗೂಬೆ ಕುಸ್ತಾ ಇದೀರಾ. ಹೋಗ ಬಾಯ್ ಮುಚ್ಕೊಂಡು. ದೊಡ್ಡ ಮನುಷ್ಯ ಬಂದ್ಬಿಟ್ಟ ದೊಡ್ಡದಾಗ ಹೇಳಕ್ಕೆ. ಏನ್ ಭಾಗ್ಯ, ಏನಂದ ಅವನು, ಯಾಕೆ ದಬಾಯಿಸ್ತಾ ಇದ್ಯಾ? ಏನಿಲ್ಲ, ನಿಮ್ಮ ಅಪ್ಪನಿಂದ ಊರ್ ಕೆಟ್ಟು ಬಂತಂತೆ, ನಾ ನಿಮ್ ಜೊತೆ ಮಾತಾಡ್ಲು ಬಾರ್ದಂತೆ ತಿರುಗ್ಲು ಬಾರ್ದಂತೆ ಅಂತ ಹೇಳಕ್ ಬಂದ್ಬಿಟ್ಟ ದೊಡ್ಡ ಮನುಷ್ಯ. ಅದಕ್ಕೆ ಹೋಗಲ್ಲೋ ಬಾಯ್ ಮುಚ್ಕೊಂಡು ಅಂತೆ. ಒಬ್ಬಿಬ್ರು ಅಂದ್ರೆ ಬಾಯ್ ಮುಚ್ಚಿಸ್ಬೋದು, ಊರ್ ನೋಡ್ ಬಾಯ್ ಮುಚ್ಚಕ್ಕಾಗತ್ತಾ ಭಾಗ್ಯ? ಊರೇ ಬೊಂಬೆ ಹೊಡಿದ್ರು ನಿಜನ ಮುಚ್ಚಿಡಕಾಯ್ತದ? ಒಂದಲ್ಲ ಒಂದ್ ದಿವಸ ಹೊರಗ್ ಬಂದೇ ಬರುತ್ತೆ. ಆ ಕಾಲ ಬರುತ್ತೆ ಅಂತ್ಯಾ? ಖಂಡಿತವಾಗಿಯೂ ಬರ್ತೇವೆ.
ನೋಡಿ ಸುಮ್ಕೆ ಅವ್ರಿವ್ರು ಏನೋ ಅಂತಾರೆ ಅಂತ ಮನ್ಸ್ ಕಚ್ಕೋಬೇಡಿ. ಬನ್ನಿ ಹೋಟ್ಲಿಗೆ ಹೋಗವ, ಒಂದು ಸ್ಪೆಷಲ್ ಬೆಂಡದ ಸಾಕಿಡ್ತೀನಿ ಬನ್ನಿ. ಆ ವಿಕ್ರಮ್ ಕಡೆ ಆಳು ಪೊಲೀಸ್ ಸ್ಟೇಷನ್ ಇಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ, ಅವನ್ನ ಹೇಗಾದ್ರೂ ಮಾಡಿ ಹಿಡಿದು ತರ್ತೀನಿ ನಿಂದಾಗತ್ತಾ? ಅಂದ್ರೆ ಜಗ್ಗುನ? ಹಾ ಅಮ್ಮನೆ, ಅವನು ವಿಕ್ರಮ್ ಕಡೆ ಅವಳ. ಹೌದು, ಅವನ್ ನಿನ್ಗೆ ಹಾಕ್ಬೇಕು ಅದೆಲ್ಲ ನಿನ್ಗೆ ಹಾಕಿ. ಕಾರಣ ಇಂದ ಯಾರು ಕಾರ್ಯ ಮಾಡ್ತಾರೆ? ಕಾರಣ ಏನೇ ಇರಲಿ ಅವನ್ ನನಗ್ ಬೇಕು. ಅಂದ್ರೆ ಅವನಿಗೂ ನಿನಗೂ? ಅವನಿಗೂ ನನಗೂ ಇಲ್ದೇ ಇರೋ ಸಂಬಂಧ. ನಿನಗೆ ಅವನಿಂದ ಬಹಳ ದೊಡ್ಡ ಉಪಯೋಗ ಇದೆ ಅಲ್ಲ, ಅದನ್ನ ಕಟ್ಕೊಂಡು ನಿನಗೇನು ಅವನ್ನ ಪತ್ತೆ ಮಾಡಿ ಹಿಡಿದು ತರೋಕಾಗುತ್ತಾ ಇಲ್ವಾ ಅಷ್ಟ ಹೇಳು. ಓಹೋ, ನಿನ್ನ ಮನಸ್ಸಿನಲ್ಲಿರೋದನ್ನ ನನಗೆ ಹೇಳೋದಕ್ಕೆ ಸಂದೇಹ ಅಲ್ಲ. ನಿಮಗೆ ಜಗತ್ತ ಬೇಕು, ನಾ ಹಿಡಿತೇನೆ. ನಾನೆಷ್ಟೇ ಹೇಳಿದ್ರು ಆ ಭಾಗ್ಯ ಕೇಳ್ದೆ, ಆ ವಿನೋದಿನ ಜೊತೆಗೆ ಓಡಾಡ್ತಾವಳೆ. ಹಂಗ ಅಷ್ಟೊಂದು ಪುಗ್ರ ಅವಳಿಗೆ, ಅವಳ ಹೋಟ್ಲನ್ನ ಧ್ವಂಸ ಮಾಡಿ. ಸ್ವಾಮಿ ಒಳ್ಳೆ ಸಮಯದಾಗ ಬಂದು ಕಾಪಾಡಿದ್ರಿ, ನಿಮ್ ಋಣ ಹೆಂಗ್ ತೀರ್ಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಪಾಪ ಬಹಳ ಕಷ್ಟಪಟ್ಟಿದ್ದೀರಾ, ಏನಾದ್ರು ತಿಂಡಿ ಮಾಡ್ಕೊಳ ಅಂದ್ರೆ ಹಾಳಾದ್ರು ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಪುರ್ಸತ್ ಮಾಡ್ಕೊಂಡ್ ಬನ್ನಿ, ಒಳ್ಳೆ ಬೆಣ್ಣೆ ಮಸಾಲೆ ಮಾಡ್ಕೊಡ್ತೀನಿ. ನೋಡಕ್ ಪೆದ್ದ ಆದ್ರೂ ಗುದ್ದು ಚೆನ್ನಾಗ್ ಕೊಟ್ಟ. ಆ ರೌಡಿ ನಮ್ಮನೆಗೆ ನುಗ್ಗಿದಾನ? ಅಲ್ಲೇ ಇರೋ ಅಲ್ಲಾಡ್ ಬೇಡ, ಶೂಟ್ ಮಾಡ್ದಲೇ.
ಅಲ್ಲೇರಿ ಅಲ್ಲೇರಿ, ಮುಂದೆ ಬಂದ್ರೆ ಒಂದು ಪ್ರಾಣ ಹೋಗ್ಬಿಡುತ್ತೆ. ಬಿಡ್ರಿ ಅವನ್ನ ರುದ್ರ, ಬನ್ರಿ. ಕೋಪ ಬಂದ್ಬೇಡಿ ಇನ್ಸ್ಪೆಕ್ಟರ್, ನನ್ನ ಇಲ್ಲೇ ಇದೆ, ನಿನ್ ಪ್ರಾಣ ಹೋಗ್ಬಿಡುತ್ತೆ. ಬೇಡಿ ಇನ್ಸ್ಪೆಕ್ಟರ್, ಅವನಿಂದ ನಮ್ಮ ಹುಡುಗರು ಸತ್ಕಿತ್ತು ಹೋದಾರು. ಸುಮ್ಮನೆ ಬರಬೇಡಿ ಇನ್ಸ್ಪೆಕ್ಟರ್, ಎರಡು ಜೀವ ಜ್ಞಾಪಕ ಇರಲಿ. ಕಮ್ ಆನ್ ಡಾಕ್ಟರ್. ಡಾಕ್ಟರ್ ಏನೇ? ಒಬ್ಬ ಪೇಷಂಟ್ ಏನಾಗಿದೆ? ಗುಂಡೆಟ್ ಗುಂಡ್ ಹಾಕಿದಾನ ರೀ, ಗುಂಡೆಟ್ ರೀ, ಬುಲೆಟ್ ಬಿದ್ದಿದೆ. ಬುಲೆಟ್ ಬಿದ್ದ, ಹಾಗಾದ್ರೆ ಪೊಲೀಸ್ ತಿಳಿಸ್ಬೇಕಲ್ಲ ವಿಷಯ ಇದು. ಪೊಲೀಸ್ ಯಾತಕ್ಕೆ? ಅವರೇ ಹೊಡೆದಿದ್ದು. ಎಲ್ಲಾಯ್ತು, ಏನಾಯ್ತು, ಹೇಗಾಯ್ತು? ಜಾಸ್ತಿ ಪ್ರಶ್ನೆ ಕೇಳ್ಬೇಡ್ರಿ, ಬಂದ್ರಿ ಆಚ, ಬಂದ್ರಿ ಆಚ. ಬರ್ತೀನಪ್ಪ, ನಾನು ಗುಂಡ್ ಹಾಕ್ಬೇಡ. ಹೇಳಿ ಹೇಳಿ ಹೇಳಿ. ಅಯ್ಯೋ, ನನ್ ಮುಖ ಏನ್ರಿ ನೋಡ್ತೀರಾ? ಅಲ್ಲ ಅಟೆಂಡ್ ಮಾಡ್ರಿ, ಅಟೆಂಡ್ ಮಾಡ್ತೀನಪ್ಪ, ನೀನು ತೋರ್ಸ್ಬೇಡ. ಹೋಗು ಹೋಗು ನೋಡು, ಅವನಿಗೆ ನೋಡ್ಕೋ. ತಕ ಅವನಿಗೆ ಭದ್ರವಾಗಿ ನೋಡ್ಕೋ, ಅವನ್ ನಿನ್ ಜವಾಬ್ದಾರಿ ಈಗ. ಯಾರು ಕಳ್ಸಿದ್ ನಿಮ್ಗೆ? ಯಾರು ಕಳ್ಸಿದ್ದು? ಯಾರು ಕಳ್ಸಿದ್ದು? ಸ್ಟೂಪಿಡ್ ಫೆಲೋ, ಇನ್ನು ಸುಳ್ಳೆ ಬಗಳ್ತಾ ಇದ್ದಾನೆ. ಹಾಗಾದ್ರೆ ಏನ್ ಮಾಡುತ್ತೆ ವಿಕ್ರಮ್? ನೀನ್ ಯೋಚನೆ ಮಾಡ್ಬೇಡ, ಅವ್ನು ನಿಜ ಹೇಳುವವರೆಗೂ ನಾನಂತೂ ಅವನಿಗೆ ಬಿಡಲ್ಲ. ಮೊದ್ಲ ಬಾಗ್ಲ ಹಾಕು. ಮೊದ್ಲು ಹಾಲು ಕುಡಿರಿ, ಬಾಗ್ಲ ಹಾಕ್ತೀನಿ. ಈಚೆಚೆಗೆ ಹಳ್ಳಿಲಿ ಏನೇನೋ ನಡೀತಾ ಇದೆ, ಒಂದು ಅರ್ಥ ಆಗ್ತಾ ಇಲ್ಲ. ಆ ರೌಡಿ ಬೇರೆ ಚೆನ್ನಿ ನೆಲ್ಕೊಂಡು ಹೋಗಿದ್ದಾನೆ. ದಿನೋ, ನನಗೇನು ಆ ರೌಡಿ ನೋಡಿದ್ರೆ ಒಳ್ಳೆಯವನಂತಾನೆ ಅನ್ಸುತ್ತೆ. ಯಾಕೆ ಗೊತ್ತಾ? ಮೊನ್ನೆ ನಮ್ಮ ಹೋಟ್ಲು ಯಾರನ್ನ ಗಲಾಟೆ ಮಾಡ್ತಾ ಇದ್ದಾಗ ಅವನ್ ಬಂದು ಎಲ್ಲಾರನ್ನು ಹೊಡೆದೋಡ್ಸ್ಬಿಟ್ಟ. ಅವನ್ ನೋಡಿದ್ರೆ ವಿಕ್ರಮ್ ನೋಡ್ದಾಗಲ್ಲ. ಕರೆಕ್ಟ್ ಭಾಗ್ಯ, ನನಗೂ ಆ ಸಂದೇಹ ಇತ್ತು. ನಡಿ, ಅವ್ರ ಮನೆಗೆ ಹೋಗಿ ವಿಚಾರಿಸೋಣ. ನಡಿ. ಅಲ್ಲ, ಅವ್ನು ಯಾವ ರೌಡಿ ವಿಕ್ರಮ್ನ ಹೊಡೆದು ನಿನ್ನ ಹೇಳ್ಕೊಂಡು ಹೋಗಿದ್ದ ಅಂತ ಊರ್ಲೆಲ್ಲ ಸುದ್ದಿ. ಹೇಗ್ ತಪ್ಪಿಸ್ಕೊಂಡ್ಬಂದೆ ವಿನೋದಣ್ಣ? ಅದೆಲ್ಲ ಅಪ್ಪ ಸುಳ್ಳು. ಸುಳ್ಳು ಅಂದ್ರೆ? ನಿಜವಾದ ಕಳ್ಳ ಯಾರು ಅಂತ ಪತ್ತೆ ಮಾಡೋಕೆ ವಿಕ್ರಮ್ಯ ರೌಡಿ ವೇಷದಲ್ಲಿ ತಿರುಗಾಡ್ತಾ ಇರೋದು. ಯಾರು ನಗಾಡ್ತಾ ಇರೋದು? ಹೊಡಿ ಬರ, ಹೊಡಿ ಬರ.
ನಿಜ ಹೇಳ್ತೀನಿ, ನಾನು ಕಳಿಸಿದ್ದು ಭದ್ರಪ್ಪ. ಭದ್ರಪ್ಪ ಎಷ್ಟು ನಾವು ವಿಕ್ರಮ್ ವಿಕ್ರಮ್ ಹೇಳ್ತಾ ಇದ್ದೀವಿ, ಭದ್ರಪ್ಪನೇ ಹೇಳ್ತಾ ಇದ್ಯಾ? ಯಾರು ಕಳ್ಸಿದ್ರು? ನಿಜ ಹೇಳ್ತಾ ಇದ್ದ ಯಾರು ನಾನು ಕಳಿಸಿದ್ದು? ಎಷ್ಟು ನಾವು ಸುವಿಧಾ ಕೇಳ್ದೆ, ನಮ್ಮ ಹತ್ರ ಕೇಳ್ದೆ, ಯಾಕೆಲ್ಲ ತಾಯಿಯವನ ಕೊಲೆಗೂ ಭದ್ರಪ್ಪನೇ ಕಾರಣ ಇರ್ಬೇಕು. ವಿಷಯನ ಮೊದಲು ನನಗೆ ಬಿಡ್ತೀನಿ ವಿಕ್ರಮ್, ನಾನು ಹೋಗಿ ಊರಿನವ್ರಿಗೆಲ್ಲ ಆ ಭದ್ರಪ್ಪನ ಬಣ್ಣ ಏನಂತ ತಿಳಿಸ್ಬಿಡ್ತೀನಿ. ನಿಜ ಆದ್ರೂ ನಮ್ಗೆ ನಂಬಿಕೆ ಆಗ್ತಿದೆ ಭದ್ರಪ್ಪ ಅಷ್ಟಕ್ಕೆ. ನಾನು ಭದ್ರಪ್ಪ ನಾನು ಸರ್ ನಿಜ ಹೇಳ್ತಾ ನಿಮ್ ಕೇಳಿ ಸರ್, ಊರಿನವರಿಗೆಲ್ಲ ಅವ್ನು ಒಳ್ಳೆಯವನಾಗಿರ್ಬೋದು, ನಿಜವಾದ ಒಳ್ಳೆಯವನಲ್ಲ ಸರ್, ತುಂಬಾ ಕೆಟ್ಟವನು, ತುಂಬಾ ಕೆಟ್ಟವನು ಸರ್. ಎಂಥ ಕಸಡ ಕೆಲಸ ಮಾಡಿದ್ಯಾ? ಏಯ್ ಹೋಗಲೇ ರೌಡಿ ನನ್ನ ಮಗನೇ, ಕಳ್ಳ ನನ್ನ ಮಗನೇ, ನನ್ನ ಯೋಗ್ಯತೆ ನಿನಗೇನೋ ಗೊತ್ತು. ಏಯ್ ನಿನ್ನ ಯೋಗ್ಯತೆ ನನಗೆ ಚೆನ್ನಾಗಿ ಗೊತ್ತು, ನಾನು ಯಾರಂತ ತಿಳ್ಕೊಂಡಿದ್ಯಾ? ವಿಕ್ರಮ್. ಹೌದು ವಿಕ್ರಮ್, ರೌಡಿ ಎಲ್ಲ ವಿಕ್ರಮ್. ಏನ್ರು ಲೇ ನನ್ನ ಈ ಊರಲ್ಲಿ ಕೆಟ್ಟವನ್ ಮಾಡಕ್ ಹೊರತಾ ಇದ್ರೇನ್ರು? ನನ್ನ ಹತ್ರ ನಾಟಕ ಆಡ್ತಾ ಇದ್ರಿ ಅಂದ್ರೆ ಲೇ ನಾಟಕ ಆಡ್ತಿರೋದು ನೀವು ನಾವಲ್ಲ ಭದ್ರಪ್ಪ, ಅವನ್ ಯಾಕೆ ಅನ್ಯಾಯ ಕೊಂದ್ರಿ? ಗೊತ್ತಿಲ್ಲಪ್ಪ, ಇಂಥ ಪಾಪಿಗಳು ಈ ಜಗತ್ತಲ್ಲಿ ಗೊತ್ತಿರೋದಕ್ಕಿಂತ ಸಾಯಪಾತಿಗಳಪ್ಪ, ಸಾಯಪಾತಿ. ಭದ್ರಪ್ಪ ಭದ್ರಪ್ಪ ಪಾಪಿ ಅವನಲ್ಲ, ನೀನು ನಾನು ಪಾಪಿನ ನಾನು ಗೊತ್ತಿಲ್ಲ, ಗೊತ್ತಿರೋದು ಕೇಳಿದ್ರೆ ನಾನು ಬೀಗ ಕೈಗಳನ್ನ ತಂದ್ಕೊಡು ಅಂತ ನೀನು ಬೀಗ ಕೈಗಳನ್ನ ನಾನು ತಂದ್ಕೊಡೋದು ನಿನ್ನ ಕೇಳಂತ. ಈ ಜಗ್ಗನ ಹಿಡ್ಕೊಂಡ್ಕೊಳ್ಳುವಂತ ನೀನು ನನ್ನ ತಾನೆ ಕೇಳಿ ಭಗವಂತ ಇವನ್ನ ನನಗೆ ಹಿಡ್ಕೊಂಡ್ಕೊಳ್ಳುವಂತ ನಿಂಗೆ ಹೇಳ್ತ? ಅದು ನೀನು ಮನೆ ಮೇಲೆ ಹೊರಡಂಗೆ ಹೇಳ್ತಾ ಇದೀಯಲ್ಲ. ಹೌದು ನೀನ್ ಯಾರು, ಇಲ್ಲ ಬರ ಕಾರಣ ಏನು? ಪೊಲೀಸ್ ಡಿ ಐ ಜಿ. ಭದ್ರಪ್ಪ ದೇವರ ಕಿರೀಟದ ನಾಲ್ಕು ಬೀಗದ ಕೈನಲ್ಲಿ ಒಂದು ಬೀಗದ ಕೈ ಪೊಲೀಸ್ನವರ ವಶದಲ್ಲಿತ್ತು. ನೀನೇನು ಮಸಲತ್ ಮಾಡಿ ಅದನ್ನ ಲಪಟಾಯಿಸ್ಬಿಟ್ಟೆ. ಮಿಕ್ಕ ಮೂರು ಬೀಗದ ಕೈಗೋಸ್ಕರ ನೀನು ಪ್ರಯತ್ನ ಮಾಡ್ತೀಯ ಅಂತ ನಮಗೆ ಅನುಮಾನ ಬಂದು ನಮ್ಮ ಹದ್ದಿನ ಕಣ್ಣು ನಿನ್ನ ಮೇಲೆ ಬಿತ್ತು. ನಾನು ನಿನ್ನ ಜೊತೆ ಸೇರ್ಕೊಂಡೆ, ನಿನ್ನ ತಳ ಬುಡ ಎಲ್ಲ ಕಂಡು ಹಿಡಿದೆ. ನೀನೆಷ್ಟೇ ಪ್ರಯತ್ನ ಪಟ್ಟರು ಆ ಬೀಗದ ಕೈಗಳು ನಿನಗೆ ಸಿಗಲಿಲ್ಲ. ಯಾಕೆ? ತಾಯಿಯವನ ಮನೆಯಲ್ಲಿರೋ ಒಂದು ಬೀಗದ ಕೈ ಬಿಟ್ಟು ಮಿಕ್ಕೆರಡು ಬೀಗದ ಕೈಗಳನ್ನ ನಾನೇ ಭದ್ರವಾಗಿ ಮುಚ್ಚಿಟ್ಟೆ. ಆ ಉಳಿದಿರೋ ಒಂದು ಬೀಗದ ಕೈನ ನೀನು ಕದಿಯೋಕೆ ಬರುವಾಗ ನಿನ್ನನ್ನು ಸಾಕ್ಷಿ ಸಮೇತವಾಗಿ ಹಿಡಿಬೇಕು ಅಂತ. ನೀನೇ ಕಳಿಸಿದ ಈ ಜಗ್ಗುವಿಂದ ನಿನ್ನ ಬಂಡವಾಳ ಎಲ್ಲ ಬಯಲಿಗೆ ಬಂತು. ಇನ್ನು ನೀನು ಎಷ್ಟೇ ನಾಟಕ ಆಡಿದ್ರು ಏನು ಪ್ರಯೋಜನ ಇಲ್ಲ ಭದ್ರಪ್ಪ. ಭದ್ರಪ್ಪ ನಿನ್ನ ಮುಂದೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಿನ್ನ ನಿಜವಾದ ಬಣ್ಣ ಏನು ಅನ್ನೋದನ್ನ ಊರಿನವ್ರಿಗೆಲ್ಲ ತೋರಿಸ್ತೀವಿ. ಅಯ್ಯೋ 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 ಭದ್ರಪ್ಪ, ಇದೇನಪ್ಪ ಅನ್ಯಾಯ? ನ್ಯಾಯಕ್ಕೆ ಧರ್ಮಕ್ಕೆ ಬೆಲೆನೇ ಇಲ್ವಾ? ನಾನೆಷ್ಟೇ ನ್ಯಾಯವಾಗಿ ಧರ್ಮ ನಡ್ಕೊಂಡ್ರೆ ನನ್ನ ಮೇಲೆ ಅಪವಾದ ಬರ್ತಾರಲ್ಲ, ನಾನೇನಪ್ಪ ಮಾಡ್ಲಿ? ಭದ್ರಪ್ಪ ನಡಿ. ಅಯ್ಯೋ 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 ಭಗವಂತ ಬಂದ್ರಪ್ಪ. ಭದ್ರ ನಾವೆಲ್ಲ ಒಳ್ಳೆ ಅಂತ ತಿಳ್ಕೊಂಡಿದ್ವಲ್ಲ ಆ ಭದ್ರಪ್ಪ ಕಾಯಿಲ ಕದಿಮ ಕಿರೀಟಕ್ಕೋಸ್ಕರ ಎಲ್ಲೋ ಕಿತಾಪತಿ ಮಾಡ್ತಾನೆ. ಏನ್ ಏನ್ ಹೇಳ್ತಾ ಇದ್ದೀಯ ನೀನು? ವಿಕ್ರಮ್ ಹೇಳ್ ಕಳಿಸ್ತಾ ಅಂತ ನಿಮ್ಮಿಬ್ರಿಗೂ ಜಗಳ ತಂದಿಕ್ಕದಲ್ಲ ಆ ರೌಡಿ, ಅವನು ಭದ್ರಪ್ಪ ಕರವನೆ. ಹಾ ನನ್ ಮಗ ಇವತ್ತೆಲ್ಲ ಬಾಯ್ ಬಿಟ್ಟಿದ್ದ ಕಣ್ಣ. ಅಷ್ಟೇ ಅಲ್ಲ, ತಾಯವನ್ ಕೊಲೆ ಮಾಡಿದ್ದು ಧರ್ಮಪ್ಪನವರಲ್ಲ ಭದ್ರಪ್ಪನ ಕಡೆಯವರೇ ಅಂತೆ.
ನೀನ್ ಹೇಳ್ತಾ ಇರೋದು ನಿಜನಾ? ನಿಜ ಇದೆ, ಸುಳ್ಳ ಐತ್ರಿ. ಬಾ ನೋಡಿ, ಬಂದ್ಬಿಡ್ತೀವಿ. ಲಕ್ಷ್ಮಿ, ಸುದ್ದೇನಲ್ಲ, ಭದ್ರಪ್ಪನ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಹೋಗಿ ಸಹಾಯ ಮಾಡು. ಹೋಗ್ಲಿ ಅಂತ ಇದ್ದೀನಿ ಸರ್. ಇದಕ್ಕೆಲ್ಲ ಕಾರಣ ನಮ್ಮೂರಿನ ಭದ್ರಪ್ಪನೇ. ನೀವೇನಾದ್ರೂ ವಿಚಾರಿಸ್ಕೊಳ್ದೆ ಹೋದ್ರೆ ಇನ್ನೂ ಏನೇನು ಆಗುತ್ತದೋ ಏನೋ. ನಾನು ಬರ್ತೀನಿ ಸರ್. ಅಯ್ಯೋ ರಕ್ತ ದಾಮಣ್ಣ, ಎಲ್ಲ ಭದ್ರಪ್ಪನ ಕಡೆಯವರೇ ಮಾಡಿರ್ಬೇಕು. ಪ್ರತಾಪ್, ಈ ಭದ್ರಪ್ಪನ ಹತ್ರ ನಡೆಯಲ್ವ ನಿನ್ನ ಪ್ರತಾಪ? ನೀನು ಒಂದು ಅವತಾರ ತಾಳಿದ್ರೆ ನಾನು 101 ಅವತಾರ ತಾಳ್ತೀನಿ ಕಣಲೆ ಮಗನೇ. ಎಲ್ಲಿ ಬೇಕದ ಕಾಯ್ ತೆಗೆಯೋ. ಆಹಾ, ನೀನು ಒಳ್ಳೆ ಮಾತು ಕೊಡಲ್ಲ ಅಲ್ಲ. ಡೈ ಎಳ್ಕೊಂಬನ್ ಅವಳನ್ನ. ಡೈ ಕೊಡಲ್ವೇನೋ ಬೇಗದ ಕೈನ, ಕೊಡದೆ ಹೋದ್ರೆ ಅವಳ ಗತಿ ಏನಾಗತ್ತೆ ಅಂತ ನೋಡ್ತಾ ಇರು. ಡೈ ಮಾಡಬೇಡಿ, ನಾನು ಗುಗ್ಗು ಅಲ್ಲ ಕಣ, ಇನ್ನೊಂದು ತೆಗೆಯ. ದಣಿ, ರುದ್ರನ ಮನೆಗೆ ಬೀಳಕ ಸಿಕ್ತು. ನಾಲ್ಕು ಬೀಗದ ಕೈಗಳು ನನ್ನ ಕೈ ಸೇರ್ಬಿಡ್ತು. ಇನ್ನ ವಜ್ರದ ಕಿರೀಟ ನಂದೆ. ನಿಮ್ಮ ನಾಲ್ಕು ಜನಗಳನ್ನ ಮುಗಿಸ್ಬಿಡ್ತೀನಿ. ಪಾಪ, ಸಾಯೋಕ ಮೊದಲು ಒಂದ್ ಸ್ವಲ್ಪ ಸುಖನ ಅನುಭವಿಸಿ. Thank you.
ಅಲ್ಲ ನಿಂತ್ಕೋ, ಒಂದ್ ಹೆಜ್ಜೆ ಏನಾದ್ರೂ ಮುಂದೆ ಇಟ್ರೆ ಇವಳನ್ನ ತಳ್ಳಿಬಿಡ್ತೀನಿ. ನಮ್ಮಮ್ಮನ ಬಲಿ ತಕೊಂಡು ಮೃಗಾಯಿತು, ಇದು ನನ್ನ ಬೇಟೆ. ಅಮ್ಮ ಹೇಳ ರುದ್ರ, ಈಗಲಾದ್ರೂ ಅವ್ನು ಬಿಟ್ಬಿಡು. ಆಗ್ಲೇ ಅವ್ರ ಮುಖ ಒಳ್ಳೆ ಸೀತೋ ದೋಸೆ ಆದಂಗ ಆಗಿದೆ. ಇನ್ನೇನಿದ್ರು ಅವನ್ನ ಕತ್ತೆ ಮೇಲೆ ಕೂಡ ಮೆರವಣಿಗೆ ಮಾಡೋ ಒಂದೇ ಬಾಕಿ. ಆಗಲ್ಲ, ಕಾನೂನು ಪ್ರಕಾರ ಅವನ್ಗೆ ಏನ್ ಮಾಡ್ಬೇಕು ಅದನ್ನ ಮಾಡೋಣ. ಕಲ್ಲೇ ಸಾ ಕದಿಮ ಸಿಕ್ಬಿಟ್ಟ. ನನ್ ಮೊದ್ಲಿಂದ ಸಂದೇಹ ಇತ್ತು, ಈಗ ನಿಜವಾಯ್ತು. ಹೇಳ್ಕೊಂಡು ನಡೀರಿ ಅವನ್ನ ನಡಿ. ಯಾವ್ದೋ ದನದ ಮೇಲೆ ತಪ್ಪಾಗ್ಬಿಟ್ಟಿದ್ದೇನೆ, ನೀನ್ ಗೂಳಿ ಹೆಂಗಿದ್ರೆ ಸುಮ್ಕೆ ಬಿಟ್ಬಿಡ್ತೀವ. ನಾವು ಒದ್ದಿನ ಕಣ್ಣಿದ್ದಂಗೆ ಹತ್ತು ವ್ಯಾನ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲರ ಸಹಾಯಕ್ಕೆ ನಾನು ತುಂಬಾ ಚೆಲ್ಲುಣಿ. ಬರ್ತೀನಿ.